ಚೈನ್ ಪೈಂಕ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನಮಸ್ಕಾರ ವರ್ರೆ ಚೈನ್ ಪೈಂಕ್ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ಯಂತ ಇವತ್ತು ಯಾರು ಇವತ್ತು ಚೈಂಗ್ ಪೈಂಕ್ ಮಾಡಕ್ ಬಂದಿರಲ್ಲಿ ಕಾಣ್ತಿದ್ರ್ಯಾ ಇಷ್ಟು ದಿನ ಮೂರ್ ಜನ ಚೈನ್ ಪೈಂಕ್ ಮಾಡ್ತಿದ್ರ ಇವತ್ತು ನಾನು ಸೇರ್ಕೊಂಡ ಈ ರೊಟ್ಟಿಗೆ ಚೈನ್ ಪೈಂಕ್ ಮಾಡು ಅಂತೇಳಿ ಬಂದಿದೆ ಚೈನ್ ಪೈಂಕ್ ಕಾರ್ಯಕ್ರಮ ಒಟ್ಟು ಐವತ್ತೊಂಬತ್ತು ಎಪಿಸೋಡ್ ಪೂರೈಸಿ ಇವತ್ತು ನಾವು ಕೊನೆಯ ಸಂಚಿಗೆಗಿತ್ತು ಅಂದರೆ ಅರವತ್ತನೇ ಸಂಚಿಕೆಗಿತ್ತು ಸೊ ನಮ್ಮ ಈ ಚೈನ್ ಪೈಂಕ್ ಕಾರ್ಯಕ್ರಮದ ಜರ್ನಿ ಯಾವ ರೀತಿಯಲ್ಲಿ ಸಾಗಿತ್ತು ಮತ್ತು ಈ ರೆಕಾರ್ಡಿಂಗ್ ಟೈಮಲ್ಲಿ ಇಷ್ಟೆಲ್ಲ ನಾವು ಕಾಮಿಡಿ ಮಾಡಿತ್ತು ಸುಮಾರು ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಂಗೆ ನಾವು ಮಾತಾಡೋಕ್ಕಿತ್ತು ಹಾಗಾಗಿ ಇವ್ರ ಮೂರು ಜನರೊಟ್ಟಿಗೆ ಚೈನ್ ಪೈಂಕ್ ಮಾಡೋಕ್ಕೆ ನಾನು ಬಂದಿದೆ ಅದಕ್ಕಿಂತ ಮುಂಚೆ ಇವರೆಲ್ಲರೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ನಮ್ಮ ಈ ಕಾರ್ಯಕ್ರಮದಾಗೆ ಲೇಡಿ ಅಂತೇಳಿ ಹೇಳಿ ಹೆಸರುವಾಸಿ ಲಿಖಿತಾ ಶೆಟ್ಟಿ ಬೂದಾಡಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಚೇಂಪಿ ದಿನೇಶ್ ಆಚಾರ್ಯ ಪಟಪಟ ಪಟಪಟ ಅಂತೇಳಿ ಮಾತಾಡುವರು ಸೊ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ನಮ್ಮ ಈ ಕಾರ್ಯಕ್ರಮದ ಇನ್ನೊಬ್ಬ ಕಲಾವಿದ ನವೀನ್ ಡಿಸೋಜಾ ಅಂತ ಹೇಳಿ ಯಾರಿಗೂ ಮಾತಾಡೋಕ್ ಬಿಡುದಿಲ್ಲ ಇವರು ಸೊ ಇವ್ರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ ಕಾರ್ಯಕ್ರಮಕ್ಕೆ ಸ್ವಾಗತ ಫಸ್ಟ್ ಆಫ್ ಆಲ್ ನಾವು ಐವತ್ತೊಂಬತ್ತು ಸಂಚಿಕೆಯನ್ನು ಪೂರೈಸಿತ್ತು ಇವತ್ತು ನಾವು ಅರವತ್ತನೇ ಸಂಚಿಕೆಯಲ್ಲಿತ್ತ ಸೊ ತುಂಬ ಖುಷಿ ಆತೈತೆ ಯಾಕಂತ ಹೇಳಿದರೆ ಒಂದು ಲಾಂಗ್ ಜರ್ನಿ ಅಂತೇಳಿ ಹೇಳಲಿಕ್ಕೆ ಈ ನಮ್ಮದು ಚೈಂಕ ಪೈಂಕ ಕಾರ್ಯಕ್ರಮ ಶುರು ಆದ್ರಿಂದ ಸೊ ನಾವು ಫಸ್ಟ್ ನಾನು ನವೀನ್ ಸರ್ ನಿಮ್ಮ ಹತ್ರನೇ ನಾನು ಎಪಿಸೋಡ್ ಎಪಿಸೋಡಗಂತೂ ಇಲ್ಲಿ ಯಾರಿಗೂ ಮಾತಾಡೋ ಬಿಡೋದಿಲ್ಲ ನೀವು ಹಾಗೆ ಇವತ್ತು ನಾನು ನಿಮಗೆ ಕ್ವಶನ್ ಕೇಳ್ತೇವೆ ಫಸ್ಟಿಗೆ ಇವತ್ತು ಟಾಪಿಕ್ ಇಲ್ಲ ಎಂಥ ಮಾತಾಡೋದು ಎಂಥ ಅಂದ್ರೆ ಏನು ಟೆನ್ಷನ್ ಇಲ್ಲ ಸೊ ನಿಮ್ಮ ಜರ್ನಿ ಈ ಚೈನ್ ಪೈನ್ ಕಾರ್ಯಕ್ರಮ ಐವತ್ತೊಂಬತ್ತು ಎಪಿಸೋಡ್ ಪೂರೈಸಿತಲ್ಲ ಸೊ ಒಂದ್ಸಲ ಎಣಿಸ್ಕೊಂಡಲಿಕ್ಕೆ ನಿಮ್ಗೆ ಹ್ಯಾಂಗ್ ಅನ್ಸುತ್ತ ಏನ್ ಅನ್ಸುತ್ತೆ ನಿಮಗೆ ಭಾರಿ ಖುಷಿ ಆಗ್ತಿತ್ತು ನಾನಂದ್ರೆ ಮುಂಚೆ ಯೂತ್ ಅಲ್ಲಿಪತಿಗೆಲ್ಲ ಲೈಕ್ ಈ ತರ ಪ್ರೋಗ್ರಾಮ್ ಲೈಕ್ ಡ್ರಾಮಾ ಸ್ಕಿಟ್ ಅದೆಲ್ಲ ಮಾಡ್ತಿದ್ದೆ ಬಿಟ್ರೆ ಮತ್ತೆ ಮಿಡ್ ಮಿಡ್ಲ್ ಮಾತ್ರ ಒಂದು ಸಾಧಾರಣ ಹದಿನೆಂಟು ವರ್ಷದ ನಂತರ ನಂಗೊಂದು ಇಲ್ಲ ಇದ್ ಮಾಡೋ ಚಾನ್ಸ್ ಸಿಕ್ತದೆ ಸೊ ಟ್ವೆಂಟಿ ನೈನ್ತ್ ಎಪಿಸೋಡ್ಗೆ ನಾನು ಕೈ ಪಂಕಿಗೆ ಬಂದೆ ಅದ್ರ ನಂತರ ಜರ್ನಿ ಮುಂದುವರಿತಾ ತಗೊಂತ ಇದು ಫಸ್ಟ್ ಟೈಮ್ ಏನಲ್ಲ ಇವ್ರು ಸೀರಿಯಸ್ ಆಗಿ ಮಾತಾಡೋದು ಕಂಟಿನ್ಯೂಟಿ ಬರ್ತೀನಲ್ಲ ನಂಗೆ ಒಂದ್ಸಲ ಡೌಟ್ ಆಯ್ತು ನವೀನ್ ಹೌದಾ ಡೌಟ್ ಆಯ್ತು ಏನು ಆಕ್ಟಿವಿಟಿ ಅದಕ್ಕಿಂತ ಮುಂಚೆ ಲಿಖಿದ್ದ ಶೆಟ್ಟಿ ಅವ್ರು ನೀವು ಈ ಕಾರ್ಯಕ್ರಮದಂಗೆ ಸ್ಟಾರ್ಟಿಂಗ್ ಇಂದ ಇದ್ದಾರೆ ನೀವು ಮತ್ತೆ ದಿನೇಶ್ ಆಚಾರ್ಯ ಅವರು ಸೊ ಮೆಮೊರೀಸ್ ಸುಮಾರ್ ಇತ್ತು ಇದ್ರ ಬಗ್ಗೆ ಹೇಳುದಾರೆ ನಿಮ್ಮ ಮೆಮೊರೀಸ್ ನಮ್ ಜೊತೆ ಹಂಚ್ಕೊಂಬುದಾರೆ ಆ ಕಾರ್ತಿಕ್ರು ನಮ್ಮ ಕನಸು ಕಾರ್ತಿಕ್ರು ಫೋನ್ ಮಾಡಿ ದೊಡ್ಡಮ್ಮ ಈ ತರ ಒಂದು ಪ್ರೋಗ್ರಾಮ್ ಮಾಡ್ತಾ ಇತ್ತು ಡೈಜಿ ವರ್ಲ್ಡ್ ಹಂಗೆ ನೀವು ಬರ್ಕ್ ಜಾಯ್ನ್ ಆಯ್ಕೆ ಯಾರೆಲ್ಲ ಇದ್ದರು ದಿನೇಶ್ ಚಿಂಪಿ ಮತ್ತು ದೀಕ್ಷಾ ಬ್ರಹ್ಮವಾರ ಮಂಜುಳಾ ತೆಕ್ಕಟ್ಟೆ ನಾನು ಮತ್ತೊಬ್ರು ಅಂತೇಳಿ ಆ್ಯಕ್ಚುಲಿ ಸ್ಟೀಫನ್ ಸರ್ ಮತ್ತೆ ಬಂದರು ಅವ್ರಿಗಿಂತ ಮೊದಲು ಮತ್ತೊಬ್ರು ಇದ್ದರು ಸೊ ನಾನು ಹೇಳಿದೆ ಏ ಹರಟೆ ಅಂದೇಳ್ರೆ ಅವರೆಲ್ಲ ದಿಗ್ಗಜ್ರ ಅದ್ರಾಗೆ ನಮಗೆ ಮಾತಾಡ್ರೆ ಒಟ್ಟು ಕಚಪಚ ಮಾತಾಡಿದ್ಬಿಟ್ರೆ ಸಭಾ ಮಾತಾಡೋ ಬತ್ತಿಲ್ಲ ನಮಗೆ ನಾ ಬತ್ತಿಲ್ಲ ಅನ್ನ ಹೇಳಿ ಫೋನ್ ಇಟ್ಟಿದ್ದೆ ಅದಾದ ನಂತರ ಇಲ್ಲಿ ಮೀಟಿಂಗ್ ಆಯ್ತು ಆ ಹರಟೆ ಸೀರಿಯಸ್ ಹರಟೆ ಬದಲು ಅದನ್ನ ಹೆಂಗೆ ತಗೊಂಡು ಹಬ್ಬ ಅನ್ನಿ ಆಯಿತು ಕಾನ್ಸೆಪ್ಟ್ ಚೇಂಜ್ ಆಯಿತು ಸ್ಟೀಫನ್ ಸರ್ ಎಂಟ್ರಾರ ಮತ್ತು ನಾವೂ ಬಂದೆ ಹೋಯಿತು ಸ್ಟಾರ್ಟ್ ಆಯಿತು ಅಲ್ಲಿ ಫಸ್ಟ್ ಎಪಿಸೋಡ್ ಮಾಡೋದ್ ಹೆಂಗಿತ್ತೆ ಒಂದಿನ ಇಡೀ ಒಂದ್ ಎಪಿಸೋಡ್ ಮಾಡಿ ಒಂದ್ ಎಪಿಸೋಡ್ ಒಂದಿನ ಇಡೀ ಅದು ನಾನ್ ಮಾತಾಡ್ರೆ ಕಾರ್ತಿಕ್ ಮಾತಾಡುದು ಅಲ್ಲಿ ದೀಕ್ಷಾ ಮಾತಾಡು ಮಂಜುಳಾ ಮಾತಾ ದಿನಸರ್ ಮಾತಾಡು ಆ ಐದು ಜನರ ಟೀಮ್ ಏನಿದಿತ್ತು ಐದು ಜನರ ಒಂಥರ ಜೇನ್ ನೋಡ ಗುಯ್ ಅಂದಂಗೆ ಆತರ ಯಬ್ಬಾ ಒಂದಿನ ಇಡೀ ತಕೊಂಡ್ ಇವತ್ ಈಗ ಖುಷಿ ಅಂತ ಹೇಳ್ರೆ ಆ ಒಂದಿನ ಇಡೀ ತಕೊಂಡ್ ಎಪಿಸೋಡ್ ಅನ್ನ ಈಗ ಕಂಪೇರ್ ಮಾಡ್ರೆ ಈಗ ಒಂದು ಒಂದು ಗಂಟೆ ಮುಕ್ಕಾಲು ಗಂಟೆ ಅಲ್ಲಿ ಒಂದ್ ಎಪಿಸೋಡ್ ಮಾಡಿ ಮುಗಿಸುತ್ತೆ ಫಿನಿಶ್ ಮಾಡ್ತೀವಿ ಸೊ ಅದು ನಮ್ಮ ಇಂಪ್ರೂವ್ಮೆಂಟ್ ಅಂದು ಹೇಳಕ್ ಅಥವಾ ನಮ್ಗ ಈ ಚೈಕ್ ಮೈಂಕಿಂದ ಸಿಕ್ಕದ ಕಾನ್ಫಿಡೆನ್ಸ್ ಅಂದು ಹೇಳಕ್ ಖಂಡಿತ ಹೌದು ಹಂಗೆ ದಿನೇಶ್ ಆಚಾರ್ಯ ಅವರ ನೀವು ಮತ್ತೆ ಮಂಜುಳಾ ಅವರು ಗೆ ಬಂದಿದ್ದೀರಿ ನಮ್ಮ ಸ್ಟುಡಿಯೋ ಫಸ್ಟ್ ಅಷ್ಟೊತ್ತಿಗೆ ಒಂದು ಹರಟೆ ಒಂದು ಪ್ರೋಗ್ರಾಮ್ ಹೇಳಿ ಪ್ಲಾನ್ ಹಾಕದ್ ಸೊ ಅದ್ರ ನೆಕ್ಸ್ಟ್ ಸ್ವಲ್ಪ ಪ್ಲಾನ್ ನಮ್ದು ಚೇಂಜ್ ಆಯ್ತು ಹರಟೆ ಮತ್ತೆ ಕಾಮಿಡಿಯನ್ನ ತಗೊಂಡ್ ಬಂದು ಕುಂದಾಪುರ ಕನ್ನಡದಾಗ ಒಂದು ಪ್ರೋಗ್ರಾಮ್ ಮಾಡುವಂತೇಳಿ ಹೇಳಿ ಸೊ ನೀವು ಸ್ಟಾರ್ಟಿಂಗ್ ಇಂದ ಇದ್ದ ನಿಮ್ಮ ಒಂದು ಮೆಮೊರೀಸ್ ಸ್ಟಾರ್ಟಿಂಗ್ ಅದೇ ನನಗೊಂದು ಫೋನ್ ಬಂದು ಫೋನ್ ಸಪೋಸ್ ಅದು ನೀವೇ ಮಾಡೋದು ಫೋನ್ ನಾನು ಪ್ರಗತಿ ಪುತ್ರ ಅಂತ ಹೇಳಿ ಫೋನ್ ಮಾಡ್ತಾ ಇರೋದು ಡೈಜ್ ವರ್ಲ್ಡಿಂದ ಭಾರಿ ಖುಷಿ ಆಯ್ತು ನಂಗೆ ಒಂದು ಮೀಡಿಯಾದಿಂದ ಒಂದು ಫೋನ್ ಬಂತೇಳಿ ಹೇಳಿದ್ರೆ ಭಾರಿ ಖುಷಿ ಆಯ್ತು ನಂಗೆ ಕಡೆಗೆ ಹೌದು ನಾವು ಒಂದು ಈ ಥರ ಒಂದು ಕಾನ್ಸೆಪ್ಟ್ಗಳಿತ್ತು ಹಾರ್ಟ್ ಟೈಪ್ ಮಾಡೋದು ಬಟ್ ಅದು ಕುಂದಾಪುರ ಭಾಷೆಗೆ ಇರ್ಕಂತೇಳಿ ಹೇಳಿ ನೀವು ಸಾಮಾನ್ಯವಾಗಿ ಒಂದು ಇಪ್ಪತ್ತು ನಿಮಿಷನೋ ನಾವು ನೀವು ಮಾತಾಡಿದ್ದೇವೆ ಆ ಸಂದರ್ಭದಲ್ಲಿ ಆ ಕಡೆಗೆ ಐತೆ ಮತ್ತೆ ಮಂಜುಳೆ ಮಂಜುಳತೆ ಕಟ್ಟು ನನಗೆ ಮದ್ಯ ಗೊತ್ತು ನಾವು ತುಂಬ ಬೇರೆ ಯೂಸ್ ಚಾನಲಲ್ಲೆಲ್ಲ ಹಾರ್ಟೇ ನಾವೆಲ್ಲ ಭಾಗವಹಿಸ್ಕೊಂಡಿತ್ತು ಕಡೆಗೆ ಅಲ್ಲಿಂದ ಬಂದು ಕೂಡಲೇ ಇಲ್ಲಿ ಆ ದಿವಸ ಮೂರು ಎಪಿಸೋಡ್ ನಾವು ಇಲ್ಲೇ ಕೂತ್ಕೊಂಡು ಇದೇ ಜಾಗದಲ್ಲಿ ಕೂತ್ಕೊಂಡು ಮೂರು ಎಪಿಸೋಡ್ ಅವರು ಶೆಟ್ಟಿದ್ದರು ಅವರು ಮಧ್ಯದಲ್ಲಿ ಕೂತ್ಕೊತಿದ್ರು ಬಾರಿ ಅದು ಚೆನ್ನ ಬಂತದ್ದು ಚೆನ್ನಾಗಿ ಬಂತ ಹೇಳಿದ್ರೆ ನಮ್ದು ವಾಗ್ ವಾಗ್ವಾದಗಳು ಬೇರೆ ಹರಟೆಗಳು ಏನಿದೆ ಅದೇ ಟೈಪ್ಗಳು ಎಲ್ಲೂ ಕಾಮಿಡಿ ಬತ್ತೆಲ್ಲ ಇತ್ತು ಸೀರಿಯಸ್ ಎಲ್ಲಿ ತನಕ ಅಂತ ಹೇಳಿದ್ರೆ ಮಂಜುಳ್ ನಗಾಡೋದಿಲ್ಲ ನಾನು ನಗಾಡೋದಿಲ್ಲ ಆ ಟೈಪ್ ಅದು ಆ ಟೈಪ್ ಬತ್ತೆ ಇತ್ತು ಒಂದು ಒಂದು ಡೈರೆಕ್ಟ್ ಶಾರ್ಟ್ ಶಾರ್ಟ್ ಅಂತ ಹೇಳಿ ಇಬ್ಬರದ್ದು ಆ ತರ ಮಾತಿನ ಚಕಮಕಿಗಳಾಯ್ತು ಕಡೆಗೆ ಒದ್ದಾದ ಮೇಲೆ ಅದು ಎಲ್ಲೂ ಸಹ ಅದು ಇದಾಗಲಿಲ್ಲ ಕಡೆ ಮತ್ ಪುನಃ ನೀವು ಕಾಲ್ ಮಾಡಿದ್ರಿ ಅದು ಸ್ವಲ್ಪ ಚೇಂಜಸ್ ಮಾಡುವ ಕಡೆಗೆ ಹೋದ ಕಾರ್ತಿಕ್ ಎಲ್ಲ ಎಂಟ್ರಿ ಅಂತ ಕಾರ್ತಿಕ್ ಮತ್ತೆ ಕಡೆಗೆ ದೀಕ್ಷಾ ಬ್ರಹ್ಮ ಅವರು ಮತ್ತೆ ಇವರು ಮನೆ ಈ ನಮ್ಗೆ ಹಾಗೆ ಆ ಈ ಮೇಡಮ್ ಹಾಗೆ ನಂಗೆ ಫೋನ್ ಮಾಡಿದ್ರೆ ಆಕ್ಚುಲಿ ವಿಗೀತಾ ಮೇಡಮ್ ಅದನ್ನು ಈ ತರ ಮಾಡುವ ಈ ತರ ಮಾಡುದು ಹ್ಯಾಂಗ್ ಆಗ್ತದೆ ಹ್ಯಾಂಗ್ ಆಗ್ತದೆ ಅಂತ ಹೇಳಿ ಒಂದ್ ನಾವ್ ಅಲ್ಲಿ ಫೋನ್ ನಲ್ಲೆಲ್ಲ ಒಂದ್ಸರ್ತಿ ಎಲ್ಲ ಮಾತಾಡ್ತೀವಿ ಮೇಡಮ್ ನೋಡುದು ನಾನು ಫಸ್ಟ್ ಟೈಮ್ ಅವ್ರು ಕಾಲ್ ಮಾಡಿದ್ರೆ ಖುಷಿ ಆಯ್ತು ಆಕ್ಚುಲಿ ಒಳ್ಳೆ ರೀತಿ ಮಾತಾಡ್ತಾ ಇದ್ವಿ ಕರೆ ಇಂತ ಸಿಕ್ಕುವ ಅಲ್ಲ ಕಾರ್ತಿಕ್ ಹಾಗೆ ಕಾರ್ತಿಕ್ ಬಗ್ಗೆ ನಂಗೆ ಕೇಳಿದ್ದೇನೆ ಕಾರ್ತಿಕ್ ನಾನು ನೋಡೋದು ಅದೇ ಟೈಮ್ ದೀಕ್ಷಾ ಬ್ರಹ್ಮ ಅವರ ನಾವು ಅಲ್ಲಿ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಎಲ್ಲ ಒಟ್ಟಾಯ್ತು ಒಂದ್ ಎರಡು ಮೂರು ನಾನು ಅವ್ರ ಜೊತೆ ಹರಟೆ ಪ್ರೋಗ್ರಾಮ್ ಅಲ್ಲೂ ನಾನು ಭಾಗವಹಿಸಿದ್ದೆ ಅದೇ ನಂಗೆ ಪ್ರಾಬ್ಲಮ್ ಆಗಿಲ್ಲ ಲಿಖಿತ ಮೇಡಮ್ ನನ್ಗೆ ಫಸ್ಟ್ ಟೈಮ್ ಕಾರ್ತಿಕ್ ಮಾಡ್ಫಸ್ ಟೈಮ್ ಆ ತರದಲ್ಲಿ ನಮ್ ಇದೆ ಅದು ನಮ್ದು ಒಂದು ಏನು ಕೂಡ ಹಾಗೆ ಲಿಖಿತ ಮೇಡಮ್ ಹೇಳದಂಗೆ ಅಷ್ಟು ನಮ್ಮಲ್ಲಿ ಕೋಆರ್ಡಿನೇಷನ್ ಇತ್ತು ಆ ಫಸ್ಟ್ ಒಂದು ಎಪಿಸೋಡ್ ಮಾತ್ರ ಇಟ್ಸ್ ಮೆಮೊರೇಬಲ್ ಮೆಮೊರಬಲ್ ಅಸ್ ಅದು ಯಾಕಂದ್ರೆ ಹೇಳಿದ್ರೆ ಅದ್ರಲ್ಲೂ ನಾವು ಕಷ್ಟಪಟ್ಟಷ್ಟು ಕಷ್ಟಪಟ್ಟು ಜಾಸ್ತಿ ಎಂಜಾಯ್ ಮಾಡಿ ಅದು ಆರ್ಥಿಕದ್ದು ಅದು ಹಾಗಂತೂ ಸಾಧ್ಯ ಇಲ್ಲ ಅದು ಹೀಗೆ ಬರ್ಕದ್ದು ಅದು ಹಿಂಗೆ ಬಂದ್ರೆ ಮಾತ್ರ ಅವಾಗಿಂದ ಅವ್ರಿಗೆ ಗಿಜ್ಜಿಗಿಲಿ ಕಾನ್ಸೆಪ್ಟ್ಗಳಿತ್ತು ಆಕ್ಚುಲಿ ಆತರ ಆಗ್ಬೇಕು ಆತರ ಆಗ್ಬೇಕು ಅವ್ರಿಗೆ ಅಂತ ಹೇಳಿ ಬೇಕಿ ಕಾರ್ತಿಕ್ ಅವ್ರ ಹೆಸರಿಗೆ ಅವ್ರ ಕನಸು ತುಂಬಾ ದೊಡ್ಡದ ಅವ್ರದ್ದು ಈ ಸಣ್ಣ ಪ್ರೋಗ್ರಾಮ್ ಅಲ್ಲೂ ಆ ಪರ್ಫೆಕ್ಟ್ ಬರ್ಬೇಕಂದ್ರೆ ಪರ್ಫೆಕ್ಟ್ ಅಷ್ಟು ಬರಕ್ಕೆ ಅವ್ರಿಗೆ ಇಲ್ಲಾದ್ರೆ ಸಮಾಧಾನನೇ ಇಲ್ಲ ನಿಮ್ದೇ ಇಲ್ಲಿ ಎಷ್ಟ್ ಜನ ಇವ್ರಿಗೆ ಸುಮಾರು ಸಲ ಕಾಲ್ ಮಾಡಿರೋ ಒಂದೊಂದು ವಿಷಯ ಇದ್ರೆ ಈಗ ಈಗ ಶೂಟಿಂಗ್ ಇತ್ತ ಈಗ ದಿ ಟಾಪಿಕ್ ಸೆಲೆಕ್ಟ್ ಆಗ್ತಲ್ಲ ಸೊ ಅದನ ನೆಕ್ಸ್ಟ್ ಹಿಂಗ ಮಾಡ್ ಆ ಎಲ್ಲಾರೂ ಚೇಂಜ್ ಆರೆ ಹಾ ನೆಕ್ಸ್ಟ್ ನ ಈ ತರ ಹಾಕಣ ಅಂತ ಹೇಳಿ ಅಷ್ಟು ಅಷ್ಟ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀರ ಅವರು ಮತ್ತೆ ಕರೆಗೆ ನನ್ನತ್ರ ಹತ್ರ ಮೇಲೆ ನಿಮಗೆ ಒಂದು ಗಂಟೆ ನಾವು ಗಂಟೆ ಈ ಲಿಖಿತ ಮೇಡಂ ಮತ್ತೆ 1 ಗಂಟೆ ಮಾತಾಡ್ತಿದ್ರು ನನ್ನತ್ರ 1 ಗಂಟೆ ಅದ್ರು ಬಗೆ ಇವತ್ತು ಸರಿ ಇಲ್ಲ ನೆಕ್ಸ್ಟ್ ಹೀಗ್ ಮಾಡಬಹುದು ಹೀಗೆ ಲಾಗ್ಬೇಕು ನಾನು ಎಸ್ಪೆಷಲಿ ನಿಮ್ಮ ಹೆಸರುನು ಅವರು ಸ್ಪೆಸಿಫೈ ಮಾಡ್ತಿದ್ರು ಪ್ರಗತಿ ಮೇಡಂ ನಾನು ಈ ತರ ಹೇಳ್ತಾ ಇದ್ದೆ ಆದ್ರೂ ಅವರಿಗೆ ಅದು ಗೊತ್ತಾತಿಲ್ಲ ಅಂದ್ರೆ ನಿಮ್ಮ ಮಧ್ಯಲ್ಲಿ ಮೀಡಿಯಾದ್ ಬೇರೆ ತರ ಇರ್ತದೆ ನೀವು ಅದನ್ನ ಕೆಲವೊಂದು ಒಂದು ನಾವು ಹೇಳಿದ ಇಂಪ್ಲಿಮೆಂಟ್ ಮಾಡೋಕ್ಕೂ ಅದು ಆಗುದಿಲ್ಲ ಹಾಗೆ ಹಾಗೆ ನೆಕ್ಸ್ಟ್ ಜಾಯಿನ್ ಆದ ನವೀನ್ ಡಿಸೋಸ್ ಅವರ ಸೊ ನೀವು ಪ್ರೋಗ್ರಾಮ್ ಎಲ್ಲ ಕಂಡಿರಿ ಸ್ಟಾರ್ಟಿಂಗ್ ಯೂಟ್ಯೂಬ್ ಅಲ್ಲ ಟಿವಿ ಅಲ್ಲ ಸೊ ನೆಕ್ಸ್ಟ್ ನೀವು ಕೂಡ ನಮ್ಮ ಸ್ಟುಡಿಯೋಗ್ ಬತ್ರಿ ಪ್ರೋಗ್ರಾಮ್ ಗೆ ಸ್ಟಾರ್ಟಿಂಗ್ ನಿಮ್ಗೆ ಹೆಂಗ್ ಅನ್ಸ್ತಾರ ಅಂದ್ರೆ ಇವ್ರೆಲ್ಲರೂ ಕೂಡ ನಿಮ್ಗೆ ಹೊಸಬ್ರು ಅಂದ್ರೆ ಯಾರು ಕೂಡ ಪರಿಚಯ ಇಲ್ಲ ಅಂತ ಹೇಳಿ ಅನ್ಸುತ್ತೆ ಅಂದ್ರೆ ಸ್ಟೀಫನ್ ಸರ್ ಒಬ್ರು ಮಾತ್ರ ನಿಮ್ಗೆ ಗುರ್ತಿದ್ದೆ ಈ ಕಾರ್ಯಕ್ರಮದಲ್ಲಿ ನನ್ಗೆ ಏನಾಯ್ತು ಅಂದ್ರೆ ಫಸ್ಟ್ ಕೆವಿನ್ ಅವರು ಕಾಲ್ ಮಾಡಿದ್ರು ಈಗ ಒಂದು ಚಾನ್ಸ್ ಇದೆ ಬರ್ತೀಯಾ ಹೇಳಿ ಕೇಳ್ರು ಸೊ ದಟ್ ನಾನು ಆಮೇಲೆ ಬಂದೆ ಬಂದಾಗ ಹೇಗಿತ್ತಂದ್ರೆ ಕಾನ್ಸೆಪ್ಟ್ ಇಲ್ಲ ಇಲ್ಲಿ ಲೈಕ್ ಸ್ಕ್ರಿಪ್ಟ್ ಇರೋದಿಲ್ಲ ಖಾಲಿ ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಇಲ್ಲಿ ಬಂದು ಡಿಸ್ಕಸ್ ಮಾಡೋದು ಸೀದವಾಗಿ ಕೂರಿಸ್ತಾರೆ ಕೂರಿಸುವಾಗ ಫಸ್ಟಿಗೆ ಹೆದರಿಕೆ ಆಯ್ತು ಇದು ನಮ್ಗೆ ನಮ್ ಎಲ್ಲ ಆಗ್ತದಾ ಇಲ್ವಾ ಹಾಗೆ ಅಂತ ಬಟ್ ಫಸ್ಟ್ ಎಪಿಸೋಡ್ ನಾವು ಒನ್ ಅವರ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟರಲ್ಲಿ ಮುಗಿಸಿದ್ದೇವೆ ಖಾಲಿ ನಾಲ್ಕು ಕಟ್ ಅದ ನಂತರ ಖುಷಿ ಆಯ್ತು ಭಾರಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇದೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ ಕೆಲವರೆಲ್ಲ ಮುಂಚೆ ಯಾರು ನಮ್ನು ಗುರ್ತಿಸ್ತಿರ್ಲಿಲ್ಲ ಯಾಕಂದ್ರೆ ನಾವು ಆ ಫೀಲ್ಡ್ ಅಲ್ಲೂ ಇರ್ಲಿಲ್ಲ ಏನೂ ಇರ್ಲಿಲ್ಲ ಕೆಲವರು ಮಾತಾಡ್ದಿದ್ದು ಬಂದು ಹಾ ನಮಸ್ಕಾರ ನಿಮ್ದು ಪ್ರೋಗ್ರಾಮ್ ಲೈಕ್ ಆತ ಇತ್ತು ಅಂತದೆಲ್ಲ ಕೇಳುವತ್ತಿಗೆ ಬಾರಿ ಖುಷಿ ಆತ್ ಯಾಕಂದ್ರೆ ನಮ್ಗೆ ಹೀಗೆ ಅಲ್ಲಿ ಯಾರು ಹೊಗಳೋರು ಯಾರು ಇಲ್ಲ ಯಾರು ಯಾರಿಗೂ ಹೊಗಳುದಿಲ್ಲ ಇಲ್ಲೊಂದ್ ಬಂದು ಒಂದ್ ಕರ್ದು ನೀವು ನಮಸ್ಕಾರ ಮಾರ ನಿಮ್ದು ಪ್ರೋಗ್ರಾಮ್ ಲೈಕ್ ಆತ್ ಬಾರಿ ಲೈಕ್ ಆತೀಗ ಒಂಥರ ಖುಷಿ ಒಂಥರ ಈ ಪ್ರೋಗ್ರಾಮ್ ಬಪ್ಪು ಕೊಯ್ ಒಂದು ಲೈಫ್ ಅಲ್ಲಿ ಒಂಥರ ಚಿಯರ್ ಆತರ ಒಂಥರ ಗುರುತಿಸ್ತಾರೆ ಮತ್ತೆ ನಮ್ಗೆ ಯಾರು ಈಗ ಸುಮ್ಮನೆ ಒಬ್ಬ ಮನುಷ್ಯನಿಗೆ ಯಾರು ಹೋಗುದಿಲ್ಲ ಅಟ್ಲೀಸ್ಟ್ ಇಲ್ಲಿ ಬಂದಾಗ ಒಂದು ನಿಮ್ ಲೈಕ್ ಆಯ್ತು ಮಾರೆ ನಮ್ಗೊಂದು ಖುಷಿ ಇರುತ್ತೆ ಒಂದು ಒಂದ್ ತಿಂಗಳಿಗೆ ಅಷ್ಟು ಖುಷಿ ಕೊಡುತ್ತೆ ಅದು ನಮ್ದು ಲೈಕ್ ಹಾಗೆ ಹಾಗೆ ನೀವು ಕೆಲವೊಂದು ಶಾರ್ಟ್ ಮೂವಿ ಎಲ್ಲಾ ಮಾಡಿರಿ ನಾಟಕಗಳನ್ನೆಲ್ಲ ಮಾಡಿರಿ ಬಟ್ ಈ ಕಾರ್ಯಕ್ರಮ ಅಂತೇಳಿ ಬಂದಳಿಕೆ ಇದೊಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಒಂದು ಟಾಪಿಕ್ ಇರುತ್ತೆ ಒಂದು ಸ್ಕ್ರಿಪ್ಟ್ ಅಂತ ಅಂತೇಳಿ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡಿರ್ತೀರಿ ಮತ್ತೆ ಡೈಲಾಗ್ಸ್ ಎಲ್ಲ ಇಲ್ಲೇ ಬಂದು ನೀವು ಮಾತಾಡುದು ಸೊ ಅದು ಆ ಟೈಮ್ ಅಲ್ಲಿ ಡೈಲಾಗ್ಸ್ ಬರ್ಕ್ ಅಂತೇಳಿ ಹೇಳ್ರೆ ಅದ್ ಪಟ್ಟ ನಮ್ ತಲೆಗೆ ಹೊಳಿಕ ಸೊ ಆ ಟೈಮಲ್ಲಿ ನಿಮ್ಗೆ ಹೆಂಗ ಆತಿ ಅಂತ ಹೇಳಿ ಕೆಲವೊಂದ ಕೆಲವಂತದ ನೀವ್ ಇಲ್ಲಿ ಕೂತ್ಕೊಂಡಿದ್ದ ನಿಮ್ಗೆ ಆ ಡೈಲಾಗ್ ನೆನ್ಪಾತಿ ಸೊ ನೀವ್ ಅಲ್ಲಿ ನಿಂತ್ಕೊಂಡ್ ಬರ್ತಿ ಮಾತಾಡ್ತೇ ಮಾತಾಡ್ತೆ ಹೇಳಿ ಏನು ನೀವು ಡಿಸ್ಕಸ್ ಮಾಡೋದಿಲ್ಲ ಇಲ್ಲಿ ಬಂದ್ ಕೂತ್ಕೊಂಡ್ರು ಕೂಡ ಒಂದೊಂದೊಂದು ಡೈಲಾಗ್ ಬರ್ತೆ ಸೊ ಅದ್ ಹೆಂಗ ನಿಮ್ ತಲೆ ಬರ್ತಿತ್ತು ಆಕ್ಚುಲಿ ಎಂತ ಹೇಳಿದ್ರೆ ಟಾಪಿಕ್ ಬರ್ತಾ ಇತ್ತು ಎಲ್ಲ ನಾವು ನಮಗ್ ನೆನ್ಪರ್ ನಾವು ದೀಕ್ಷಾಗ್ ನೆನ್ಪರ್ ದೀಕ್ಷಾ ಮಂಜುಳಂಗ್ ನೆನ್ಪರ್ ಮಂಜುಳಾ ಯಾರಿಗೆಲ್ಲ ನೆನ್ಪತ್ತೋ ಎಲ್ಲರೂ ಟಾಪಿಕ್ ಬರ್ದ್ ಬರ್ದ್ ಗ್ರೂಪ್ ಅಲ್ಲಿ ಹಾಕ್ತಿದ್ರು ಅದು ನೆಕ್ಸ್ಟ್ ಯಾವ್ದು ಇದ್ರಲ್ಲಿ ಯಾವ್ದ್ ಮಾಡೋದನ್ ಫೈನಲ್ ಆತಿತ್ ಎಲ್ಲರ ತಲೆಯಲ್ಲೂ ಒಂದ್ ಸ್ಕ್ರೀನ್ ಪ್ಲೇ ಒಂದ್ ಕಾನ್ಸೆಪ್ಟ್ ಓಡ್ತಿತ್ತು ಎಲ್ಲರೂ ಆ ಎಪಿಸೋಡಿಗೆ ಒಂದು ಒಂದ್ ಕಾನ್ಸೆಪ್ಟ್ ಎಪಿಸೋಡ್ ಯಾರು ಮಾಡ್ತಾರೋ ಅವ್ರವ್ ಏನೋ ಡಿಸ್ಕಸ್ ಮಾಡ್ಕೊಂಡ್ ಇಂದ್ ಮಾಡ್ಕೊಂಡ ಕೆಲವು ಸಲ ಲಾಸ್ಟ್ ಮೂಮೆಂಟ್ ಡಿಸ್ಕಸ್ ಮಾಡ್ಕೊಂಡ್ ಬಸ್ಸಿಗೆ ಕೂತ್ಕೊಂಡ ಏ ಕ್ಯಾರೆಕ್ಟರ್ ಎಂತ ಮಾಡುವ ಏನ್ ಮಾಡುವ ಅಂದ್ರೆ ಹೇಳ್ಕೊಂಡ್ ಕಾನ್ಫಿಡೆನ್ಸ್ ಐಕಾ ಮಾತಾಡುದು ಇಲ್ಲ ಮೆಸೇಜ್ ಮಾಡುದು ಇಲ್ಲ ಕೆಲವು ಸಲ ಎಷ್ಟೋ ಇಲ್ಲಿಗೆ ಬಂದು ಡಿಸೈಡ್ ಆಗಿತ್ತು ಆತರ ಎರಡು ಹಂಗೆ ಹೋಗ್ತಿ

ಇಲ್ಲಿ ಬಂದು ನಾವು ಅದೆಂತ ಹೇಳ್ಕ ನಮ್ ಈ ಈ ಚೈನ್ ಪೈಕಂಗೆ ಯಾರೆಲ್ಲ ಇದ್ದಿರು ಸ್ಟೀಫನ್ ಕಾರ್ತಿಕ್ ರೋ ದೀಕ್ಷಾ ಮಂಜುಳಾ ಇವ್ ನವೀನ್ ಸರ್ ದಿನೇಶ್ ಸರೋ ನಾನು ಯಾರೇ ಇರ್ಬೋದು ಒಂದು ಗಾಡ್ ಗಿಫ್ಟ್ ಏನು ಅದು ಆನ್ ಸ್ಪಾಟ್ ಮಾತಾಡೋದು ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ಆನ್ ಸ್ಪಾಟ್ ಒಂದ್ ಟಾಪಿಕ್ ಬಗ್ಗೆ ಅದು ಎದ್ರಿದ್ದಾರ ದಿನೇಶ್ ಸರ್ ದೀಕ್ಷಾ ಮಂಜುಳಾ ಇವ್ ಸ್ಟೀಫನ್ ಸರ್ ತರ ಎಲ್ಲ ಸುಮ್ಮ ತಿಳಿದಾರದ್ದೆ ಎದ್ರು ಕುತ್ಕಂಡ್ ಮಾ ಅವ್ರೆಂತದೋ ದೊಡ್ಡ ದೊಡ್ಡ ವಿಷಯ ಹೇಳ್ತಿಪತಿ ಹಾ ಇವ್ರಿಗೆ ಎಂತ ಇದಕ್ಕೆ ಇವ್ರ ಇಷ್ಟೆಲ್ಲ ದೊಡ್ಡ ಡೀಪ್ಗೆ ಅವರಲ್ಲ ಈ ಡೀಪ್ ಎಂತ ಹೇಳುದಂದೇಳಿ ಆಲೋಚನೆ ಮಾಡ್ತಾ ಮಾಡ್ತಾ ಇಪ್ಪತಿ ಪಟ್ಟ ಎಂತದೋ ಬತ್ತ ತಲೆಗೆ ಅಲ್ಲೇ ಪಟ್ಟ ಒಂದ್ ಎಂತದೋ ಒಂದ್ ಹೇಳಿ ಬಿಡುತ್ತ ಸೊ ಅದೆಲ್ಲ ಒಂದ್ ಕಡೆ ಕ್ಲಿಕ್ ಆತು ಕೆಲವೊಂದ್ಸಲ ಮತ್ತೆ ಪುನಃ ರೀಟೇಕ್ ಆತು ಹೆಂಗೋ ಒಂದ್ ಆಯ್ ಹೋತಿತ್ತು ಬಟ್ ಅದೊಂದು ಚಾಲೆಂಜ್ ಆಗಿದ್ದಿತ್ತು ಸ್ಕ್ರಿಪ್ಟ್ ಇಲ್ಲದೆ ಆನ್ ಸ್ಪಾಟ್ ಕೆಲವೊಂದ್ಸಲ ಟಾಪಿಕ್ ಸಹ ಆನ್ ಸ್ಪಾಟ್ ಇಲ್ಲಿ ಚೇಂಜ್ ಆಗ್ತಿತ್ತು ಡೈಲಾಗ್ ಮಿಸ್ ಆಗಿ ಕಟ್ಟದ್ದೇಗಳು ಇಲ್ಲ ನಗಡಿ ಕಟ್ಟದ್ದು ಬಿಟ್ರೆ ಎಲ್ಲೂ ಡೈಲಾಗ್ ಮಿಸ್ ಆದಿಲ್ಲ ಅದ್ರಲ್ಲೂ ಹೈಯೆಸ್ಟ್ ಇಡೀ ಚೈಂಕ್ ಪೈಂಕ್ ಫಸ್ಟ್ ಎಪಿಸೋಡ್ ಇಂದ ಇದೀಗ ಸಿಕ್ಸ್ಟಿ ಎಪಿಸೋಡ್ ಇಲ್ಲಿವರೆಗೂ ಫುಲ್ ಮೇಕಿಂಗ್ ತೆಗೆದು ಕಂಡದಿದ್ರೆ ಅದ್ರಲ್ಲೂ ಸಾಧಾರಣ ಒಂದು ಇನ್ನೂ ಅರವತ್ ಎಪ್ಪತ್ ಎಪಿಸೋಡ್ ಮಾಡುವಷ್ಟು ನಾನು ನೆಗೆಡಿದೆ ನಾ ಲಾಸ್ಟ್ ಈಗ ಬ್ಲೂಪರ್ಸ್ ಆಗುತ್ತಲ್ಲ ಅದ್ರಾಗ ಇರುವುದು ನೆಗೆಡೋದು ಇವ್ರೆ ಸ್ಟಾರ್ಟಿಂಗ್ ಇರೋದು ಜಾಸ್ತಿ ಕಮ್ಮಿ ನನ್ನಿಂದ ಅವ್ರಿಗೆ ಟ್ರಾನ್ಸ್ಫರ್ ಆಯ್ತು ನೀವು ಮತ್ತಾಗಿ ಮತ್ತೆ ಕಡೆಗೆ ಮಧ್ಯದಲ್ಲಿ ನಮ್ದು ಸ್ಟಿಫನ್ ಸರ್ ಬಂದ್ರು ಸ್ಟಿಫನ್ ಸರ್ ಬಂದ್ ಅವಾಗ ಅದಕ್ಕೊಂದು ಕರೆಕ್ಟ್ ಆಗಿ ಡೈಮೆನ್ಶನ್ ಸಿಕ್ತು ಈಗ ನಾವೆಲ್ಲ ಎಂತ ಮಾಡ್ತಿದ್ದಾರೆ ಮಾಡುವ ಅವ್ರ ಕಡೆಗೆ ಆ ಕೊಟ್ಟರು ಮಷೀನ್ ಹಿಡ್ಕೊಂಡ್ ಹಾಪುದು ಮಡಕೆ ಹಿಡ್ಕೊಂಡ್ ಮನೆ ಮನೆಯಿಂದ ಎಲ್ಲ ಐಟಮ್ ಆ ಪಾತ್ರ ಹಳೆ ಪಾತ್ರ ಹಿಡ್ಕೊಂಡು ಬಂದು ನಮ್ದೆಲ್ಲ ಒಂದು ನೈಂಟಿ ಏಟಿ ಹಂಡ್ರೆಡ್ ತನಕ ಹೋದ್ರೆ ಅವರು ಟೂ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಶನ್ ಅಂದ್ರೆ ಈ ಚೌಕಟ್ಟೆಗೆ ಬರ್ಕ ಇಂತ ಪ್ರಾಪರ್ಟಿ ಬೇಕ ಇಂತ ಕಾಸ್ಟ್ಯೂಮ್ ಬೇಕ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಅಷ್ಟು ಡೆಡಿಕೇಶನ್ ಕೊಡ್ತಿದ್ದೀರ ನಾ ಮಾವನಾಗಿ ಮಾಡ್ತೆ ಅಪ್ಪನಾಗಿ ಮಾಡ್ತೆ ಮತ್ತೆ ಈ ಮಧ್ಯ ಕೂತ್ಕೊಂಡೊಂದು ಅದೇ ಕಂಟ್ರೋಲಿಂಗ್ ಇತ್ತದ ಕಡೆಗೆ ಊರು ಹೋದ ಮೇಲೆ ಅದು ಎಂತ ಐತೆ ಹೇಳಿದ್ರೆ ಎವರಿ ಒನ್ ಇಸ್ ಹೀರೋ ಅದ ಹಾಗೆ ಆಕ್ಚುಲಿ ಕಂಟ್ರೋಲ್ ಮಾಡೋದು ಕಡೆಗೆ ಮಧ್ಯ ಕೂತ್ಕೊಂಡು ಮಧ್ಯ ಕೂತ್ಕೊಂಡು ಸಮಸ್ಯೆ ಆಗಿಬಿಡ್ತೀವಿ

ಆ ಮಿಡ್ಲಲ್ಲಿ ಕೂತ್ಕೊಂಡೆ ಮ್ಯಾನೇಜ್ ಮಾಡಕಲ್ಲ ಹೆಂಗ್ ಮ್ಯಾನೇಜ್ ಮಾಡುದು ಆತ ಮ್ಯಾನೇಜ್ ಮಾಡೋಕೆ ಅಲ್ಲಿ ಕೂತ್ಕೊಂಡು ಫಸ್ಟ್ ಮಸ್ಟ್ ಬೆಂಬ ಶುರು ಮಾಡಿದ್ ನಾವು ಆತಿಲ್ಲ ಅಷ್ಟು ಅವ್ರು ಮಾಡೋತಂಗೆ ಹಾ ಅವ್ರು ಎಷ್ಟು ಹೋಮ್ ವರ್ಕ್ ಮಾಡ್ತಿದ್ರು ಎಷ್ಟು ವರ್ಕ್ ಮಾಡ್ತಿದ್ರು ಅಂತ ಹೇಳ್ಕೊಂಡು ಅಲ್ಲಿ ಕೂತ್ರ ಮೇಲೆ ಗೊತ್ತಾಯ್ತು

ಅವ್ರ ಅಲ್ಲ ಆಕ್ಚುಲಿ ಅವ್ರ ಡಬಲ್ ಮೀನಿಂಗ್ ಅಲ್ಲ ಬಿಡಿ ಅವ್ರ ದು ಸಿಂಗಲ್ ಮೀನಿಂಗ್ ಮಾತಾಡಿದ್ದು ಡಬಲ್ ಅಂತ ಹೇಳೋಕೆ ಯಾಕೋ ಮತ್ತೊಂದು ಕಡೆಗೆ ನಮಗೆ ಕಾರ್ತಿಕ್ ಹೋದ್ಮೇಲೆ ಮತ್ತೆ ಆ ಜಾಗವನ್ನ ತುಮ್ಸುಕಿ ಯಾರೋನು ಒಂದು ಕ್ವೆಶ್ಚನ್ ಮಾಡ್ತಾರೆ ನಾವು ಅದೇ ಆ ಒಂದು ಒಂದೆರಡು ತಿಂಗಳು এপಿಸೋಡ್ ಮಾಡ್ಲಿಲ್ಲ ಒಂದ್ ಎರಡು ತಿಂಗಳು ಅಲ್ಲ ಮಾಡ್ಲೇ ಮೇಡಂ ಎರಡು ತಿಂಗಳು ಮಾಡ್ಲೇ ಇಲ್ಲ ಅದು ನಮಗೆ ತುಂಬಾ ನೋವುಗಳು ಕೊಡ್ತಾ ಇತ್ತು ಕಡೆಗೆ ಆಲ್ ಆಫೇ ಸಡನ್ ಒಂದು ಹೊಸ ಫೇಸ್ ಬಂತ ನಮ್ಮ ನವೀನ್ ಸರ್ ನವೀನ್ ಸರ್ ಬಂದು ಕೂಡ ನಾವು ಎಪಿಸೋಡ್ ಮಾಡ್ಬೇಕಾದ್ರೆ ನಾನು ಒಂಚೂರು ನಾನು ಹೇಳಿ ಇನ್ನು ಒಳಗೆ ಹೋಗೋರಿ ಈ ಒಂಟೆ ಮತ್ತೆ ಡೇರಿ ಜೋಕಾಕ್ತಮ್ ಬೈತೀರಿ ನಿಮ್ಗೆ ಈ ಅರಬ್ರಿಗೆ ಅರಬ ಈ ಇದ್ರೆಲ್ಲ ಒಂಟೆ ತಗೊಂಡು ಹೋಗ್ತಾ ಇರ್ತ ಒಂಟೆ ತಗೊಂಡು ಕೂಡ ರಾತ್ರಿ ಭಯಂಕರ ಚಳಿ ಅರಬ್ ದೇಶದಲ್ಲಿ ಹೊಗ್ಲಿಕ್ಕೆ ಎಷ್ಟು ಸೆಖೆ ಇರುತ್ತೋ ಆ ಒಂಟಿ ಏನು ಮಾಡ್ತಮ್ಮ್ರೆ ರಾತ್ರಿ ಚಳಿ ಆಯ್ತಲ್ಲ ನಾನು ಒಂದು ಚೂರು ಮೂತಿ ಒಂದು ಚೂರು ಡೇರ್ ಒಳಗೆ ಹಾಕ್ತೆ ಹೇಳ್ತಾರೆ ಇವಾಗ ಅರಬ್ ಆಯ್ತಾಯ್ತು ಹಾಕಾಕ್ರೆ ಅಂತ ಹೇಳ್ತಾನೆ ಕಡೆ ಬೆಳಿಗ್ಗೆ ಕಾಮಸಿಗೆ ಅರಬೇಸ್ ಹೊರಗಿದ್ದು ಒನ್ ಟೈಟ್ ಒಳಗಿದ್ದ ಈ ನವೀನ್ ಸರ್ಗೆ ಒಟ್ಟು ನಾವು ಒಂದು ಚೂರು ಕಾಮನ್ ಇವೆಲ್ಲ ಹೆಂಗ್ ಮಾತಾಡ್ತೀರಿ ಕಾಮನ್ ಹಳ್ಳಿಗೆ ಎಲ್ಲಿವರೆಗೆ ಎಲ್ಲಿವರೆ ಹೇಳ್ರೆ

ಅವ್ರ ಆಸೆ ಒಂದು ಸ್ಕ್ರೀನ್ ಸ್ಕ್ರೀನ್ ಎಲ್ಲರೂ ಮುಗಿಸಿಬಿಡಿ ನಾನು ಒಂದು ಪೂರೈಸ್ತು ಎಸ್ ವೀಕ್ಷಕರೇ ನಮ್ಮ ಈ ಚೈಂಗ್ ಪೈಂಕ್ ಕಾರ್ಯಕ್ರಮದ ಜರ್ನಿಯ ಒಂದು ನಾವು ಒಂದು ವಿಡಿಯೋ ಮಾಡಿತ ಸೋ ಆ ವಿಡಿಯೋನ್ನ ಕಣ್ಕೊಂಡು ಹೋಗ ಬನ್ನಿ ಕುಂದಾ ಪ್ರಕರಣನ ಅಬ್ಬಿ ಭಾಷೆಯಲ್ಲಿ ಕರೀತ ಅಬ್ಬಿ ಋಣನ್ನ ಯಾವತ್ತಿಗೂ ಕೂಡ ಮರುಕಾತಿಲ್ಲ ಹಾಗೆ ಅಬ್ಬಿ ಭಾಷೆನೂ ಕೂಡ ಮರುಕಾತಿಲ್ಲ ಹಂಗಾಯಿ ಕುಂದಾಪುರ ಕನ್ನಡದಾಗೆ ಒಂದು ಕಾರ್ಯಕ್ರಮ ಮಾಡ್ಕಂದಳಿ ಆಲೋಚನೆ ಮಾಡ್ದಳಿಕೆ ನಮ್ಗೆ ತಟ್ಟನೆ ಹೊಳದ್ದು ಕುಂದಾಪುರ ಕನ್ನಡದಂಗೆ ಕಾಮಿಡಿ ಮತ್ತೆ ಹರಾಟೆಯನ್ನ ಮಾಡ್ರೆ ಹ್ಯಾಂಗ್ ಆತಂದಳಿ ಹೇಳಿ ಜನರಿಗೆ ಸಂದೇಶನು ಕೊಡ್ಕು ಅದ್ರ ಜೊತೆಗೆ ಕಾಮಿಡಿಯನ್ನು ಕೂಡ ನೀಡ್ಕ ಹಂಗ್ ನಮ್ಗೆ ಈ ಕಾರ್ಯಕ್ರಮ ಮಾಡ್ರೆ ಒಳ್ಳೇದಲ್ಲಿ ಆಲೋಚನೆ ಬಂತು ಕಾರ್ಯಕ್ರಮಕ್ಕೆ ಎಂತ ಹೆಸರು ಇಡ್ಲಕ್ಕಪ್ಪ ಅಂದಳಿ ಆಲೋಚನಿ ಮಾಡ್ದಳಿಕೆ ಚೈನ್ ಪೈಂಕ್ ಅಂದಳಿ ಹೆಸರು ನಾವು ಫೈನಲ್ ಮಾಡ್ತೇವೆ ಈ ಚೈಂಗ್ ಪೈಂಕ್ ಎನ್ನುವ ಹೆಸರನ್ನ ಇಟ್ಕೊಂಡು ಕಾರ್ಯಕ್ರಮ ಶುರು ಮಾಡ್ತೇವೆ ಹಾಗೆ ಇದಕ್ಕೆ ಮುಖ್ಯವಾಗಿ ಕಲಾವಿದ್ರು ಬೇಕು ಕಲಾವಿದ್ರನ್ನ ಯಾರನ್ನ ಹೈಕಂಡ್ರೆ ಒಳ್ಳೆ ಅಂದಳೆ ಆಲೋಚನೆ ಮಾಡಿಕೆ ಕುಂದಾಪುರ ಅನೇಕ ಕಲಾವಿದ್ರು ಇದ್ರು ಅದ್ರಲ್ಲಿ ನಾವು ಕೆಲವು ಕಲಾವಿದ್ರನ್ನ ಒಟ್ಟು ಮಾಡ್ಕೊಂಡು ಈ ಕಾರ್ಯಕ್ರಮವನ್ನ ಶುರು ಮಾಡ್ತ ಕಾರ್ಯಕ್ರಮ ಪ್ರಸಾರ ಆದಳಿಕೆ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂತು ಪ್ರತಿ ಸಂಚಿಕೆಯಂಗೂ ಬೇರೆ ಬೇರೆ ವಿಷಯಗಳ ಬಗ್ಗೆ ಕಾಮಿಡಿ ಹರಟೆಯನ್ನು ಮಾಡ್ತಾ ಇದ್ರು ಈ ಕಲಾವಿದ್ರು ಕಾಮಿಡಿ ಒಟ್ಟಿಗೆ ಜನರಿಗೆ ಒಳ್ಳೆಯ ಸಂದೇಶ ಕೂಡ ನೀಡ್ಕಂಬುದ ನಮ್ದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಯ್ದಿತ ಪ್ರತಿಯೊಂದು ಪಾತ್ರವನ್ನು ಕೂಡ ಈ ಎಲ್ಲ ಕಲಾವಿದ್ರು ಅಚ್ಚುಕಟ್ಟಾಯಿ ಕಟ್ಟಾಯಿ ನಿರ್ವಹಿಸಿರು ಹೀಗೆ ಚೈನ್ ಪೈಂಕ್ ಕಾರ್ಯಕ್ರಮದ ಜರ್ನಿ ಮುಂದುವರಿತಾ ಬೇರೆ ಬೇರೆ ವಿಷಯಗಳನ್ನ ತಕೊಂಡ ಬೇರೆ ಪಾತ್ರಗಳನ್ನ ತಕೊಂಡ ಈ ಕಲಾವಿದ್ರು ಅಚ್ಚುಕಟ್ಟಾಯಿ ಕಾರ್ಯಕ್ರಮವನ್ನ ಮುಂದುವರಿಸಿಕೊಳ್ತಾ ಬಂದರು ಇದರ ನಡುವೆ ಚೈಂಗ್ ಪೈಕ್ ನ ಕಲಾವಿದ ಕನಸು ಕಾರ್ತಿಕ್ ನಮ್ಮನ್ನೆಲ್ಲ ಬಿಟ್ಟು ಹೋದರು ಈ ದೊಡ್ಡ ಆಘಾತದಿಂದ ಹೊರಗೆ ಬಪ್ಪುಕೆ ಎಲ್ರಿಗೂ ಬಹಳ ಕಷ್ಟ ಆಯಿತು ಎಪಿಸೋಡ್ ರೆಕಾರ್ಡಿಂಗ್ ಮಾಡುವತ್ತಿಗೆ ಅವ್ರು ಮಾಡ್ತಿದ್ದ ಕಾಮಿಡಿ ಕಲಾವಿದ್ರನ್ನ ಗೋಳು ಹೈಕೊಂಬು ರೀತಿ ಎಂದಿಗೂ ನೆನ್ಪಿಡು ಕಾತಿಲ್ಲ ಕನಸು ಕಾರ್ತಿಕ್ ಅಂತ ಹೇಳ್ರೆ ಕಾಮಿಡಿ ಯಾವುದೇ ಪಾತ್ರ ಕೊಟ್ಟರು ಕಣ್ಮುಚ್ಕೊಂಡು ಮಾಡಿ ಎಲ್ಲರ ಹತ್ರ ಸೈ ಹೇಳಸ್ಕೊಂಬು ಕಲಾವಿದ ಬೇಗ ಗುಣಮುಖರಾಗಿ ಮತ್ತೆ ಚೈನ್ ಪೈಂಕ್ ಕಾರ್ಯಕ್ರಮದಂಗೆ ಭಾಗಿಯಾತ್ರ ಅಡಿ ಎಲ್ಲ ಕಾಯ್ದಿರುವತ್ತಿಗೆ ಅವರು ಸಾವಿನ ಸುದ್ದಿ ಬರ ಸಿಡಿಲಂತೆ ಪಡೀತು ಈ ಕಾರ್ಯಕ್ರಮದ ಬಗ್ಗೆ ಮಸ್ತ್ ಕನಸ್ ಕಂಡರು ಕನಸು ಕಾರ್ತಿಕ್ ಅವರ ನೆನಪಿಗಾಗಿ ಈ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿಕೊಂತ ಬಂತು ಇನ್ನು ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಈ ಕಾರ್ಯಕ್ರಮದ ಕಲಾವಿದರಿಗೆ ಅನೇಕ ಅವಕಾಶಗಳು ಒದಗಿ ಬಂತು ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳಕ್ಕ ಇನ್ನ ಈ ಜರ್ನಿ ಹಿಂಗೆ ಮುಂದುವರಿತ ಹೊಪತಿಗೆ ನಮ್ಮೊಟ್ಟಿಗೆ ಸೇರ್ಕಂಡರ ನವೀನ್ ಡಿಸೋಜಾ ಇವರು ತನ್ನದೇ ಆದ ಶೈಲಿಯಲ್ಲಿ ಕಾಮಿಡಿ ಮಾಡಿ ಜನರನ್ನ ಮನೋರಂಜಿಸ್ತಾ ಬಂದರು ಒಟ್ಟು ಐವತ್ತೊಂಬತ್ತು ಸಂಚಿಕೆಗಳನ್ನ ಚೈನ್ ಪೈಂಕ್ ಕಾರ್ಯಕ್ರಮ ಪೂರೈಸಿತು ಬೇರೆ ಬೇರೆ ವೃತ್ತಿಯಲ್ಲಿದ್ರು ಕೂಡ ಇವರು ಈ ಕಾರ್ಯಕ್ರಮಕ್ಕೆ ಅನೇಕ ಶ್ರಮವನ್ನ ವಹಿಸ್ತಾ ಇದ್ರು ಕಷ್ಟಪಟ್ಟು ನಮ್ಮ ಈ ಕಾರ್ಯಕ್ರಮ ಮುಂದುವರಿಬೇಕು ಅನ್ನುವಂತ ಆಲೋಚನೆಯನ್ನ ಇವರು ಎಲ್ಲ ಕಲಾವಿದರು ಹೊಂದಿರು ಸ್ಟೀಫನ್ ಮಟ್ಪಾಡಿ ಲಿಖಿತ ಬೂದಾಡಿ ಮಂಜುಳಾ ಜಿ ತೆಕ್ಕಟ್ಟೆ ಕನಸು ಕಾರ್ತಿಕ್ ಚೆಂಪಿ ದಿನೇಶ್ ಆಚಾರ್ಯ ದೀಕ್ಷಾ ಎಸ್ ಎಂ ಬ್ರಹ್ಮಾವರ ನವೀನ್ ಡಿಸೋಜಾ ಈ ಎಲ್ಲ ಕಲಾವಿದರಿಂದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಯಿತು ನಿಜಕ್ಕೂ ಐವತ್ತೊಂಬತ್ತು ಎಪಿಸೋಡ್ ಮಾಡುವುದಂತೇಳಿ ಹೇಳಿದ್ರೆ ಸಾಧಾರಣದ ವಿಷಯ ಅಲ್ಲ ಈ ಎಲ್ಲ ಕಲಾವಿದರಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯದ ಹಂತಕ್ಕೆ ಬಂದಿತ್ತು ಈ ಚೈನ್ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ ಎಲ್ಲ ಕಲಾವಿದರಿಗೂ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇತ್ತು ನಾವೀಗಷ್ಟೇ ಒಂದು ವಿಡಿಯೋ ಕಂಡ್ಕೊಂಡು ಬಂತ ಸ್ಟಾರ್ಟಿಂಗ್ ಎಷ್ಟು ಜನ ಇದ್ದೀರ ನಾವು ಈ ಕಾರ್ಯಕ್ರಮದಾಗ ಅಂತೇಳಿ ಹೇಳಿ ಸೊ ಈ ಟೈಮಲ್ಲಿ ನಾನು ಎಲ್ಲರೂ ಕೂಡ ನೆನ್ಪು ಮಾಡ್ಕೊಂಡ್ತ ಸ್ಟೀಫನ್ ಸರ್ ಆಗಿರ್ಬೋದು ದೀಕ್ಷಾ ಆಗಿರ್ಬೋದು ಮತ್ತೆ ಮಂಜುಳಾ ಇನ್ನು ಮೇಯ್ನ್ ಆಗಿ ಕನಸು ಕಾರ್ತಿಕ್ ಸೊ ಈ ಕಾರ್ಯಕ್ರಮದ ಬಗ್ಗೆ ಒಂದು ಅವ್ರ ಕನಸನ್ನು ಕಂಡ್ಕಂಡರ್ ಸೊ ಅವರು ಡೆತ್ ಆದ ವಿಷಯ ನಮಗೆ ಕೇಳ್ದಳಿಕೆ ಸೊ ನೆಕ್ಸ್ಟ್ ನಾವು ಪ್ರೋಗ್ರಾಮ್ ಪ್ರೋಗ್ರಾಮನ್ನು ಕಂಟಿನ್ಯೂ ಮಾಡ್ಕ ಮಾಡೋದು ಬೇಡ ಅನ್ನೋದು ಆ ಕ್ವಶನಲ್ಲಿ ನಾವು ಇದೀತ ಎಂತಕ್ಕಂತೇಳಿ ಹೇಳಿದ್ರು ಜಾಸ್ತಿ ಕಾಮಿಡಿ ಮಾಡ್ತಿದ್ದೆ ಅವರೇ ಈ ಕಾರ್ಯಕ್ರಮದಾಗೆ ಸೊ ಅವರಿಗೆ ಇಲ್ಲ ಅಂದ್ರ ಮೇಲೆ ನಮ್ಮ ಕಾರ್ಯಕ್ರಮ ಕಾಮಿಡಿ ಬದತ್ತೆ ಇಲ್ಲಿ ಅಂತೇಳಿ ಅದೊಂದು ನಮಗೆ ಡೌಟ್ ಆಯ್ತು ಆ ಟೈಮಲ್ಲಿ ದೀಕ್ಷ ಸ್ವಲ್ಪ ಅಂದ್ರೆ ಬಿಸಿಯಾಗಿ ಇದ್ದೀರ ಸೊ ಅವರು ಅಂತ ಹೇಳಿದ್ರೆ ನಮಗೆ ಸಿಕ್ತಿರ್ಲಿಲ್ಲ ಆಯ್ತು ಈ ರೆಕಾರ್ಡಿಂಗಿಗೆ ಸೊ ಈ ರೀತಿ ನಮ್ಮ ಈ ಚೈನ್ ಪೈಂಕ ಜರ್ನಿ ಹೋಯ್ತು ಸೊ ಅದೊಂದು ಫುಲ್ಲು ಶಾಕಿಂಗ್ ಅಂತೇಳಿ ಹೇಳಕ್ಕೆ ಸೊ ನೆಕ್ಸ್ಟ್ ನಾವೆಲ್ಲ ಕೂಡ ಒಂದು ಡಿಸೈಡ್ ಮಾಡ್ತ ಸೊ ನೀವೆಲ್ಲ ಹಿಂಗೆ ಹೇಳಿದ್ರಿ ಅಹ್ ಹೇಳಿದ್ರೆ ಹೇಳ್ರಿ ಅವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಜಾಸ್ತಿ ಕನಸು ಇಟ್ಕೊಂಡಿರ ಸೊ ಅವರಿಗಾರೋಸ್ಕರ ನಾವ್ ಈ ಕಾರ್ಯಕ್ರಮವನ್ನ ಕಂಟಿನ್ಯೂ ಮಾಡುವಂತೇಳಿ ಹೇಳಿ ಸೊ ಅವ್ರ ನೆನಪಿಗೋಸ್ಕರ ನಾವ್ ಈ ಕಾರ್ಯಕ್ರಮವನ್ನ ಕಂಟಿನ್ಯೂ ಮಾಡ್ತ ಇವತ್ ಅರವತ್ನೇ ಸಂಚಿಕೆಯಲ್ಲಿ ಇತ್ತು ಸೊ ಈ ಸಂಚಿಕೆಯನ್ನ ನಾವ್ ಅವರಿಗೆ ನಾವ್ ಅರ್ಪಿಸುತ್ತ ಅಷ್ಟು ಎಪಿಸೋಡ್ ಅನ್ನ ಸೊ ಇದ್ರ ಬಗ್ಗೆ ಒಂದು ಮಾತು ಹೌದಂಗೆ ನಡೆದು ಬಂದ ದಾರಿ ನೋಡಿ ಬಾರಿ ಖುಷಿ ಆಯ್ತು ಆದ್ರೆ ಒಂದು ಬೇಜಾರ್ ಅಂತ ಹೇಳಿ ಹೇಳಿದ್ರೆ ಆ ಕನಸು ಕಾರ್ತಿಕ್ ಇವತ್ತು ನಮ್ ಜೊತೆಗಿಲ್ಲ ಅನ್ನುವಂತ ನನ್ಗೆ ಇನ್ನು ಇನ್ನು ಸರಿಯಾಗಿ ನಂಗೆ ನೆನಪಿದೆ ನಾನು ಎಕ್ಸಾಮ್ ಡ್ಯೂಟಿಯಲ್ಲಿ ಕುಮಟದಲ್ಲಿದ್ದೆ ನಿಮ್ದು ಫೋನ್ ಬಂತು ಇನ್ನು ಅರೌಂಡ್ ಏಯ್ಟ್ ಓ ಕ್ಲಾಕ್ ನಿಯರ್ಲಿ ಎಂಟರಿಂದ ಎಂಟುವರೆ ಟೈಮಿಗೆ ನಾನು ರೆಸ್ಟೋರೆಂಟಲ್ಲಿ ಊಟ ಮಾಡ್ತಿದ್ದೆ ಅವ್ರು ಸೊ ನಿಮ್ಮದು ಫೋನ್ ಬಂತು ಆಯ್ಲಿ ಶಾಕ್ಡ್ ವಿಷಯ ಗೊತ್ತಾಯ್ತು ನಿಮ್ಗೆ ಕೇಳಿ ಅವನು ಎಂಥ ಮಾತ್ರ ನೀವು ಅಳ್ತಾ ಇದ್ರಿ ನಾನು ಅಳ್ತಾ ಇದ್ದೆ ಕಡೆಗೆ ಅಲ್ಲಿ ಗೆತ ಮಾಡುವಿನ ಫೋನ್ ಬಂತು ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿದೆ ಎಲ್ಲ ಕಡೆಗೆ ನೋವಿನ ಸರ್ ಅವಾಗ ಇರಲಿಲ್ಲ ಎಲ್ಲರೂ ಸ್ಟಿಫನ್ ಸರ್ ಎಲ್ಲವೂ ನಾವು ಅದೇ ಇದರಿಂದ ಕಡೆಗೆ ಹೇಳ್ತಾ ಇದ್ರ ಟೈಮ್ ಅವರು ತೀರಿ ಹೋದಾಗಲಿ ಇವರು ಅವ್ರ ಮನೆಗೆ ಸಾಯಲ್ಲ ಹೋಗಿದ್ರು ನನಗೆ ಫೋನ್ ಬಂತಿಲ್ಲ ನಾನು ಎಕ್ಸಾಮ್ ಡ್ಯೂಟಿಯಲ್ಲಿದ್ದೆ ನಂಗೆ ಬರಲಿಕ್ಕೆ ಆಗೋದಿಲ್ಲ ತುಂಬ ಅದು ನಾವು ಹೇಳ್ದಂಗೆ ಅದೊಂದು ಶಾಕಿಂಗ್ ನ್ಯೂಸ್ ಅದು ನಮ್ಗೆ ಅದ್ರ ನಂತರ ನಾವು ಇಷ್ಟೆಲ್ಲ ಒಂದು ನೆನ್ಪಿಗೋಸ್ಕರ ಮಾಡ್ತಲ್ಲ ಅದೇ ಅಚೀವ್ಮೆಂಟ್ ಅದು ಅವರದ್ದೇ ಒಂದು ಕೃಪೆ ಇರ್ಬೋದು ಅವರ ಆಶೀರ್ವಾದ ಇರ್ಬೋದು ಆ ಅವರದೊಂದು ಕಾಮಿಡಿಯನ್ ಅವ್ ಹೀಗೆ ಬರ್ಬೇಕಂದಡ್ ಹೇಳಿ ಸದಾ ಕನಸುಗಳನ್ನೇ ಹೊತ್ಕೊಂಡೇ ಆ ಒಂದು ಜೀವ

ಕರಾವಳಿ ಮತ್ತು ಮಲೆನಾಡಿನಲ್ಲಿ ವಸ್ತ್ರ ವ್ಯಾಪಾರದಲ್ಲಿ ಜನಮನ್ನಣೆ ಗಳಿಸಿರುವ ಸತ್ಯನಾಥ ಸ್ಟೋರ್ಸ್ನ ಎಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಹನ್ನೆರಡು ಅದೃಷ್ಟಶಾಲಿ ನವ ದಂಪತಿಗಳಿಗೆ ಮಧುಚಂದ್ರ ಪ್ರವಾಸ ಗೆಲ್ಲುವ ಅವಕಾಶ ಮಧುವೆಚವಳಿ ಖರೀದಿಸಿ ಮತ್ತು ಪ್ರವಾಸ ಕೂಪನ್ ಪಡೆಯಿರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ಅದೃಷ್ಟಶಾಲಿಗಳ ಆಯ್ಕೆ ನಡೆಯಲಿದೆ ಸತ್ಯನಾಥ ಸ್ಟೋರ್ಸ್ನ ಎಲ್ಲ ಮಳಿಗೆಗಳಲ್ಲೂ ಈ ಸೌಲಭ್ಯ ಇರಲಿದ್ದು ಈ ಲಾಭವನ್ನು ಪಡೆಯಲು ಇಂದೇ ಭೇಟಿ ನೀಡಿ ಪೈಂಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸೊ ನೀವೆಲ್ಲ ಚೈನ್ ಪೈಂಕ್ ಕಾರ್ಯಕ್ರಮಕ್ಕೆ ಬಂದ್ರು ಸುಮಾರ್ ಜನರು ನಿಮ್ಮನ್ನ ಗುರ್ತಿಸಿರೋ ಚೈಂಕ್ ಪೈಂಕ್ ಲಿಖಿತ ಚೈಂಕ್ ಪೈಂಕ್ ದಿನೇಶ್ ಚೈನ್ ಪೈಂಕ್ ನವೀನ್ ಅಂತ ಹೇಳಿ ಸೊ ಹಂಗೆ ಅಹ್ ನಿಮ್ ಬಗ್ಗೆನು ಕೂಡ ಸುಮಾರು ಜನ ಮಾತಾಡ್ತಾರ ಒಳ್ಳೆ ಆಕ್ಟ್ ಮಾಡ್ತಾರ ಅವರು ಕಾರ್ಯಕ್ರಮ ಒಳ್ಳೆ ನಡ್ಸ್ಕೊಂಡ್ ಹೋಗ್ತಾರ ಅಂತ ಹೇಳಿ ಹೇಳಿ ಹಂಗೆ ದಿನೇಶ್ ಅವ್ರೆ ನಿಮ್ ಬಗ್ಗೆ ಇಬ್ರು ಮಾತಾಡಿರ ಸೊ ಅವ್ರು ಯಾರು ಎಂತ ಮಾತಾಡಿದ್ರ ಅಂತ ಹೇಳಿ ಹೇಳಿ ವೀಕ್ಷಕರೆ ವೀಕ್ಷಕರೇ ದಿನೇಶ್ ಅವ್ರ ಬಗ್ಗೆ ಒಬ್ರು ಇಬ್ರು ಮಾತಾಡಿರ ಸೊ ಅವ್ರ ಈ ಕಾರ್ಯಕ್ರಮದಲ್ಲ ಹೆಂಗೆಲ್ಲ ಮಾತಾಡ್ತಾ ಇದ್ರು ಅಂತ ಹೇಳಿ ಹೇಳಿ ಬನ್ನಿ ನಮಸ್ಕಾರ ಎಲ್ರಿಗೂ ನಾನು ಜ್ಯೋತಿ ಸಾಲಿಗ್ರಾಮ ನಮ್ಮ ಚೇಂಪಿ ದಿನೇಶ್ ಅವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಅಂತ ಹೇಳ್ರೆ ಅವ್ರ ಹತ್ರ ಒಂದ್ ವಾಯ್ಸ್ ಒಂದ್ ಕಾರ್ಯಕ್ರಮ ಮಾಡಿಕೊಡಿ ಅಂದ್ರೆ ಸಾಕು ಶುರು ಮಾಡೋದ್ರಿಂದ ಎಂಡ್ ಮಾಡುವವರೆಗೂ ಅಷ್ಟು ಲೈಕ್ ಕುಂದಾಪುರ ಕನ್ನಡ ಎಲ್ಲೂ ತಪ್ಪುದ ಮಾತಾಡ್ತಾರೆ ಹಾಕ್ತ ಕುಂದಾಪುರ ಕನ್ನಡ ಅದಕ್ಕೆ ಚೆಂಪಿ ದಿನೇಶ್ ಅವರ ಕಾರ್ಯಕ್ರಮ ಅವರ ಮಾತು ಅವರ ಮಾತನ್ನ ಕೇಳುವ ವಾರ ಖುಷಿಯತ್ತಾ ಜನ ಯಾರು ಮರ ಅಷ್ಟು ಲೈಕ್ ಕುಂದಾಪುರ ಕನ್ನಡ ಮಾತಾಡುತ್ತ ಅಂತ ಹೇಳಿದ್ರು ಅದರಲ್ಲೂ ಚೈಂಕ್ ಪಾಯಿಂಕ್ ಅಲ್ಲಿ ಅವರೆಲ್ಲ ಮಾತಾಡೋ ಕುಂದಾಪುರ ಕನ್ನಡ ಇತ್ತಲ್ಲ ಎಲ್ಲ ಪಾತ್ರಗಳು ಅಷ್ಟು ಲೈಕ್ ಇರತ್ತೆ ನಾವೆಲ್ಲೋ ನೆನ್ ಬಿಟ್ಟದ್ದು ಕುಂದಾಪುರ ಕನ್ನಡನ ಇನ್ನೊಂದ್ಸಲ ಇದು ಪದ ಇದೆ ಅಂತ ನೆನ್ಪು ಮಾಡ್ಕೊಂಡು ಮಾತಾಡುವಷ್ಟು ನಮ್ಗೆ ಹೆಲ್ಪ್ ಮಾಡ್ತಾ ಇತ್ತು ಕುಂದಾಪುರ ಕನ್ನಡನ ಉಳಿಸೋಕೆ ಬೆಳೆಸೋಕೆ ಅದನ್ನ ಮಾತಾಡ್ತಾ ಅದ್ರ ಮೇಲೆ ಪ್ರೀತಿಯನ್ನ ಬರ್ಸ್ಕೊಳ್ಳೋಕೆ ತುಂಬಾ ಸಹಾಯ ಮಾಡ್ತಾ ಇತ್ತು ನಮ್ ಪಿ ದಿನೇಶ್ ಅವರ ಕುಂದಾಪುರ ಕನ್ನಡ ಅಂತೂ ಕೇಳ್ತಾ ಇದ್ರೆ ಕೇಳ್ತಾನೆ ಇದ್ ಕನ್ಸುತ್ತ ಅಷ್ಟು ಲೈಕ್ ಆತ್ಮೀಯವಾಗಿ ಕುಂದಾಪುರ ಕನ್ನಡ ಮಾತಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಹೈ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಘು ಪಾಂಡೇಶ್ವರ್ ಈಗ ದಿನೇಶ್ ಚೇಂಪಿ ಚೇಂಪಿ ದಿನೇಶ್ ದಿನೇಶ್ ಆಚಾರ್ ಚೇಂಪಿ ಇದಿಷ್ಟು ಹೆಸರಂಗೆ ದಿನೇಶ್ ಆಚಾರನ್ನ ಎಲ್ಲರೂ ಗುರುತಿಸ್ತಾ ಇರ್ತರು ಕರೀತಾ ಇರ್ತರು ನನಗೆ ಬಹಳ ವರ್ಷಗಳಿಂದ ಇವರು ಸ್ನೇಹಿತರು ನಮ್ಮ ಜೊತೆ ನಾಟಕವನ್ನು ಕೂಡ ಮಾಡಿದವರು ಇತ್ತೀಚೆಗೆ ಒಂದಿಷ್ಟು ಶಾರ್ಟ್ ಮೂವಿಗಳಲ್ಲೂ ಅಭಿನಯ ಮಾಡಿರು ಮೇಲಾಯಿ ಈ ದಾಯಿಜಿ ವರ್ಲ್ಡಲ್ಲಿ ಯಾವತ್ತೂ ಪ್ರಸಾರ ಆಗ್ತಾ ಇರುತ್ತೆ ಚಾಯಿಂಕ್ ಪಾಯಿಂಕ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲೂ ಕೂಡ ಒಬ್ಬ ಕಲಾವಿದನಾಗಿ ತನ್ನ ಒಂದು ಪ್ರತಿಭೆಯನ್ನು ಇದ್ದರು ಇಷ್ಟಲ್ಲದೆ ಕುಂದಾಪುರ ಕನ್ನಡದ ಈ ಕುಂದಾಪುರ ಭಾಗದ ಯಾವುದೇ ಕಡೆಯಂಗೆ ಒಂದು ಕಾರ್ಯಕ್ರಮ ಇದ್ದರೆ ಇವರು ಅಲ್ಲಿ ಖಂಡಿತ ಹಾಜರಿರ್ತರು ಜೊತೆಗೆ ಕುಂದಾಪುರ ಕನ್ನಡದ ವೇದಿಕೆಯಲ್ಲಿ ನಿರೂಪಣೆಯನ್ನು ಭಾಳ ಸಖತ್ತಾಗಿ ಮಾಡ್ತಾ ಇರ್ತರು ಜೊತೆಗೆ ಯಕ್ಷಗಾನ ಮಾಡ್ತರು ನಾಟಕದಲ್ಲಿ ಮಾಡ್ತರು ಈ ಥರ ಶೋದಲ್ಲೆಲ್ಲ ಭಾಗವಹಿಸಿದ್ರು ವೃತ್ತಿ ಇವರದ್ದು ಒಂದಾದರೆ ಪ್ರವೃತ್ತಿಯಾಗಿ ಈ ಒಂದು ಕಲಾಸಕ್ತಿಯನ್ನು ಬೆಳೆಸ್ಕೊಂಡಿರು ಯಾವತ್ತೂ ದಿನೇಶ್ರು ಹಿಂಗೆ ಇರಿ ನಿಮಗೆ ಈ ಒಳ್ಳೆಯ ಜೀವನ ಸಿಕ್ಕಲಿ ಇನ್ನೂ ಕೂಡ ಇನ್ನೂ ಕೂಡ ಯಶಸ್ಸು ಸಿಕ್ಕಲಿ ಈ ಕುಂದಾಪುರ ಕನ್ನಡವನ್ನ ಬೆಳೆಸುವ ಉಳಿಸುವ ಒಂದು ಸಾಲಲ್ಲಿ ಎಷ್ಟು ಜನ ಇರ್ತರು ಅದರಲ್ಲಿ ನೀವು ಕೂಡ ಒಬ್ಬರಂತ ಅಂತ ಹೇಳುವುದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಲೈಫ್ ಬಹಳ ಚೆನ್ನಾಗಿರ್ಲಿ ದಿನೇಶ್ ಅವರೇ ಥ್ಯಾಂಕ್ ಯು ವೆರಿ ಮಚ್ ಗುಡ್ ಲಕ್ ಜ್ಯೋತಿ ಮೇಡಮ್ ಅವರು ಕುಂದಾಪುರ ಈಗ ರೇಡಿಯೋ ಇದಾಯ್ತಲ್ಲ ಮೊದಲು ನಮಗೆ ಒಳ್ಳೆ ಸಾಹಿತ್ಯ ಬಗ್ಗೆ ತುಂಬಾ ಆಸಕ್ತಿ ಇರುವವರು ಮತ್ತೆ ನನ್ನ ತುಂಬಾ ಹತ್ತಿರದಿಂದ ಕಂಡವರು ಆ ಅವರೇ ಅದೇ ಮಾತಾಡ್ದಲ್ಲಿ ಬಾರಿ ಖುಷಿ ಆಯ್ತು ಅವರು ಮತ್ತೆ ರಘುವಣ್ಣ ರಘುವಣ್ಣ ನಾವೆಲ್ಲ ತುಂಬಾ ನಾಟಕಗಳೆಲ್ಲ ಮಾಡ್ದವ ಆ ಹೊತ್ತಿನಲ್ಲಿ ಅವರು ರಿಕ್ಷಾ ಇಟ್ಕೊಂಡಿದ್ರು ಇದು ಮಾಡ್ಕೊಂಡಿದ್ರು ಅವಾಗೆಲ್ಲ ಸವಿನಯ ಯುವಕ ಮಂಡಲದಲ್ಲಿ ನಾಟಕ ಎಲ್ಲ ಮಾಡ್ದವ್ರು ನಾವು ತುಂಬಾ ಹತ್ತಿರದಿಂದ ಕಂಡವ್ರು ಈಗ ಅವರು ತುಂಬಾ ಮೇರು ಕಲಾವಿದ ನಮಗೂ ಖುಷಿ ಆತೈತೆ ಎಲ್ಲ ಸಿಕ್ಕರು ದಿನೇಶ್ ಹೇಗಿದ್ರಿ ದಿನೇಶ್ ಅಣ್ಣ ಹೇಗಿದ್ರಿ ಕಾಫಿ ಕೊಡುವ ಕೊಡುವ ಆ ಲೆಕ್ಕದಲ್ಲಿ ಎಲ್ಲ ನಾವೆಲ್ಲ ಮಾತಾಡ್ಕೊಂಬುದು ಅದು ನಮ್ಮವ್ರ ಮಧ್ಯೆ ಅಂತರಗಳೇನಿಲ್ಲ ಅದು ತುಂಬ ಆತ್ಮೀಯತೆಯಿಂದ ಅವರು ಮಾತಾಡಿ ಅವರಿಗೂ ಸಹ ಧನ್ಯವಾದ ಅವರು ಇಬ್ಬರಿಗೂ ಸಹ ರಘುವಣ್ಣ ಮತ್ತೆ ಜ್ಯೋತಿ ಮೇಡಮ್ಗೆ ಸಹ ನಿಮ್ಮ ಹಾರೈಕೆಯಿಂದ ನಮಗೂ ಇರ್ಲಿ ನೀವು ಸಹ ಒಳ್ಳೇದು ಮಾಡಲಿ ಆ ದೇವರು ನಿಮ್ಗೆ ಅಂತ ಹೇಳಿ ನಾನು ಆಶಿಸ್ತೇನೆ ಡ್ಯಾಜಿ ಒಳ ಮೂಲಕ ಅವ್ರಿಗೆ ಧನ್ಯವಾದ ನಂಗೆಂತದೂ ಗೊತ್ತಿಲ್ಲ ನಾನೆಂತೂ ಇಲ್ಲ ನಾನು ಎಂತಕ್ಕೂ ಇಲ್ಲ ಅಂದ್ರೆ ಹೇಳ್ಕೊಂಡು ಹೇಳ್ಕೊಂಡ ಇಷ್ಟು ಅವ್ರು ಅವ್ರು ಹೇಳೋತ ಗೊತ್ತಾತ ಅವ್ರು ಎಂತ ಕಲಾವಿದ್ರು ಅವ್ರು ಎಷ್ಟು ಮಟ್ಟಿಗೆ ತಿಳ್ಕೊಂಡಾರ ಅಂದ್ರೆ ಹೇಳ್ಕೊಂಡು ಆರು ಇರ್ಲಿ ಎಂತ ಗೊತ್ತಿಲ್ಲ ಹಂಗೆ ಇನ್ನೊಂದು ಎಂತ ಹೇಳ್ರೆ ಇಲ್ಲ ರೆಕಾರ್ಡಿಂಗ್ ಆಪತಿಗೆ ಟೈಮ್ ಎಷ್ಟಾಯ್ತು ಟೈಮ್ ಎಷ್ಟು ಜಾಸ್ತಿ ಕೇಂಬುದು ಇವ್ರು ನವೀನ್ ಅವ್ರು ಕೇಳ್ತಿದ್ರು ಎಲ್ಲರೂ ಕೇಳ್ತಾರೆ ಎಲ್ಲರಿಂದ ಜಾಸ್ತಿ ಕೇಂಬುದು ಇವ್ರು ಎಂತ ಮಾತಾಡೋದು ಎಂತ ಮಾತಾಡೋದು ಅವರು ಅದು ಕಾಮಿಡಿ ಇತ್ತು ಫಸ್ಟಿಗೆ ಕಾರ್ತಿಕ್ ಇದ್ದೀರ್ ಹ್ಮ್ ಅವರು ಆಯ್ತಾ ಎಷ್ಟಾಯ್ತು

ಇದು ನಾನು ಮಾಡಕ ಬಂದ ಪಾಯಿಂಟ್ ನೀವೆಂತ ಹೇಳೋದೆ ಅದನ್ನ ಇಲ್ಲಿ ಊರು ಊ ಅವರು ಅದನ್ನ ಹೇಳೋ ಇಲ್ಲ ನಾನು ಇದನೇ ಮಾಡಕ ಬಂದಿದೆ ಐದು ಬರ ನೀನು ಹೇಳ ನೆಡೆ ಬಿಟ್ಕೊಡ್ತೈತು ಕಾಮಿಡಿ ಆ ಹೆಂಗಿತ್ತ ಅಂತ ಹೇಳ್ರು ಊರು 레ವೆಲ್ ಕಾಮಿಡಿ ಮತ್ತೆ ಬಂತೋ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ಅವ್ರದ್ ಮಾತ್ರ ಆಸ್ ಅಕ್ಟರ್ ನೆಕ್ಸ್ಟ್ ಲೆವೆಲ್ ಆ ಪ್ರತಿ ಫ್ರೇಮು ಬರ್ಕ್ ಹಿಂಗೆ ಬರ್ಕ್ ಹಿಂಗೆ होईಕಣ್ಣ ಹೇಳಕಣ ಅದಕ್ಕೋಸ್ಕರ

ನೀವು ದೀಕ್ಷಾ ಮಂಜುಳಾ ಟೀಚಿಂಗ್ ಪ್ರೊಫೆಷನ್ ಅದು ದೀಕ್ಷಾ ಪ್ರೈಮರಿ ಹೈಸ್ಕೂಲ್ ಎಲ್ಲಾ ಮಕ್ಕಳಿಗೆ ಹೇಳಿಕೊಡೋರು ನೀವು ದೊಡ್ಡ ಮಕ್ಕಳಿಗೆ ಮಂಜುಳ ಗ್ರಾಜುವೇಷನ್ ಮಕ್ಕಳಿಗೆ ಇವರಲ್ಲ ಹೆಂಗಂದ್ರೆ ಬೇಕಾದ್ರೆ ಒಂದು ಗಂಟೆ ಮಾತಾಡ್ತಾರೆ ಅಷ್ಟೇ ಆ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡಿ ಸರಿದಾರಿ ತಕಬಪ್ಪರ ಇವ್ರನ್ನ ಒಂದು ಟಾಪಿಕ್ ಇಕ್ಕೆ ತಕಬಪ್ಪಾ ಏರೀತ ನಿಮಗೆ ಕಡೆಗೆಂತೇ ಎಂತ ಅಂದ್ರೆ ಇವರು ಮಾತಾಡ್ ಬಿಟ್ರಲ್ಲ ಅವರ ದಿನೇಶ್ ಅವ್ರ ಡೈಲಾಗ್ ಹೇಳೋ

ಹೋಮ್ ವರ್ಕ್ ಡೇರಿ ಮರ್ಕ ಬಪ್ಪದ ಮೊಬೈಲ್ ಅಲ್ಲಿ ಪಾಯಿಂಟ್ಸ್ ಮಾಡ್ಕೊ ಬಪ್ಪದ ಯಾಕೆ ಹೇಳಿ ಅದು ಅನು ಉಪಯುಕ್ತ ಐತಿ ಇಲ್ಲಿ ಬಂದ ಮೇಲೆ ಇಲ್ಲ ಕಡೆಗೆ ಎಂದು ಹೋಯ್ತಿ ನಿಮಗೆ ಆ ಸ್ಪಾಟ್ ಅಲ್ಲಿ ಏನ್ ಬತತ್ತೆ ಅದಕ್ಕೆ ಇಂಪಾರ್ಟೆಂಟ್ ನನಗೆ ಅವರದು ಇಂದು ವಿಷಯ ಅದ ಯಾವದ ಅಂತ ಹೇಳ್ರೆ ಆ ದೀಕ್ಷಾ ಮಂಜುಳಾ ಇವರು ಒಂದು ಎಪಿಸೋಡ್ ಮಾಡಿದ್ರು ಅದ್ ಯಾವ ಕಾನ್ಸೆಪ್ಟ್ ಅಂದ್ರೆ ದೀಕ್ಷಾ ತರಕಾರಿ ಮಾರೋರ್ ಎಂತ ಮಾಡಿದ್ದಾರೆ ಅವ್ರ ಅಜ್ಜಿ ಮಂಜುಳಾ ಅಜ್ಜಿ ಅಂತ ಮಾಡಿ ಮೊಮ್ಮಗನ ಮಾಡಿದೆ ಎಂತ ಮಾಡಿದ್ದೆ ಫಾರಿನ್ ಏನ್ ಬಂದದ್ದು

ತಡೀನಿ ಅದಕ್ಕೆ ಇಲ್ಲಿ ಯಾರು ದೀಕ್ಷನೋ ಮಂಜುಳನೋ ಇವ್ರೋ ನಾನೋ ಯಾರೋ ಒಂದಿಷ್ಟು ಪಾಯಿಂಟ್ ಹೇಳುದು ಬೇರೆ ಏನಿಲ್ಲ ಅವ್ರು ನಾ ಫಸ್ಟ್ ಸ್ವಲ್ಪ ಯೋಚನೆ ಎಪಿಸೋಡ್ಗೆ ಮೋಚನೆ ಮಾಡಿಂಗ್ ಕಡಿ ಪುರ್ಸೋದಿಲ್ಲ ನಮ್ಗೆ ಸೀದಾ ಬಪ್ಪದ್ ಇಲ್ಲಿ ಕೂಕ್ ಹಾ ಎಂತ ಮಾಡುವ ಯಾವ ಡ್ರೆಸ್ ಹಾಕುವ ಕೂಕ್ ಕಡಿ ಎಂತ ಮಾತಾಡ್ತಾ ನಮಗೆ ಗೊತ್ತಿಲ್ಲ ಯಾವ ಹೋಮ್ ವರ್ಕ್ ಇಲ್ಲ ಎಂತದೂ ಇಲ್ಲ ಟಾಪಿಕ್ ಇಲ್ಲ ಯಾವ್ದು ಇಲ್ಲವರೆಗೂ ಕಾಮಿಡಿ ಬಂದ್ರೆ ಸೇಸ್ಟ್ ಆ ಕ್ಯಾರೆಕ್ಟರ್ ಚೇಂಜ್ ಹೆಸರೇ ಚೇಂಜ್ ಕಡೆಗಲ್ಲಿ ನಾವು ಒಂದೇ episodi ನಮ್ದು ನಮ್ಮದೇ ಇಲ್ಲ ವರ್ಷ ಇಲ್ಲ ಅದು ಯಾವುದೋ ಏರ್ಪೋರ್ಟ್ ಇದ ಯಾವುದೋ ಬಿಸ್ನೆಸ್ ಇದಾ ರೀಸೆಂಟ್ ಇದಾ ರೀಸೆಂಟ್ ಯಾವುದೋ episodi ಗೆ ನಾವು ಮೂರು ಜನ ನೀವು 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 ಅಷ್ಟೇ ಹೆಸರು ಇಲ್ಲ ಅಂತ ಕಂದ ಹೇಳ್ರ ಅದ್ರೋಗು ಗಮ್ಮತ್ತು ಇತ್ತು ದಿನೇಶ್ ಸರ್ ಇದು ಗಮ್ಮತ್ತು ಅವರಿಗೆ ಈ ಈ ಸುಬ್ಬು बच्चा ಹಾಗಿದಲ್ಲ ಲೇ ಲೋಕ ರೋಡ್ ಹೆಸರು ಕೊಟ್ರೆ ಏ ಅದರ ಹೆಸರು ಬೇಡ ಅವ್ರು ಸ್ಟ್ಯಾಂಡರ್ಡ್ ಹೆಸರು ಬೇಕು ಅದು ಎಣ್ಣೆ ಹೊಡೋ ಬಗ್ಗೆ ಮಾತಾಡೋಕೆ ಇಲ್ಲ ಎಣ್ಣೆ ಹುಡುಕ ಬಂದ್ರೆ ನಾನು ಎಣ್ಣೆ ಹುಡುದಿಲ್ಲ ಮಾರ ನೀ ಒಂದಲ್ಲ ಹೇಳ್ಬೇಡಿ ಮಾರ ಎಲ್ಲಲ್ಲ ಕಾಂತ್ರ ಮಾರ ಎಲ್ಲಕ್ಕಿಂತ ಹೆಚ್ಚೋ ನವೀನ್ ಸಾರ ಅವರ ಕೂದ್ಲು ಬಗ್ಗೆ ಟೋಪ್ ಟೋಪನ್ನೇ ಹೇಳಿ ಮಾಡಿಬಿಟ್ರು ಅದು ಟೋಪನ್ನೇ ಬಿಟ್ಟಿತ್ತು ನಿಜ ओरिजिनल ಟೋಪನ್ ಮಾಡಿಬಿಟ್ರು ಅದು ಎಲ್ಲಕ್ಕಿಂತ ಖುಷಿ ಅಂತ ಗೊತ್ತಾ ಈಗ ಅಪ್ಪ ತೆಂಗ ನಾವ್ ಹಿಂಗೆ ಅವ್ರಿಗೆ ಗಮ್ಮತ್ ಮಾಡ್ತಿತ್ತು ನಿಮ್ದು ನೀವು ಟೋಪ ನಮ್ ನಿಮ್ದು ಕೂದ್ಲಿಲ್ಲ ಅಲ್ಲ ಅಂತ ಹೇಳಿ ಹೇಳ್ಕೊಂಡು ಅವ್ರು ಹೇಳಿ ಸಂಪು ಹಗುರೋಳ ನನ್ ತಲೆ ಕೂದ್ಲು ಬರ್ತಾಣಿ ಅಂದ್ರೆ ಬಂತು ಅವ್ರಿಗೆ ಬಂತು ಮತ್ತೆ ಮತ್ತೆ ಪ್ರಗತಿ ಮೇಡಮ್ ಪ್ರತಿ ಎಪಿಸೋಡ್ಗ ದುಬೈನಲ್ಲಿ ಹೇಳಿ ಬರ್ದೇ ಇದ್ರೆ ಈ ಜನ ನಿದ್ದೆ ಬರ್ತಿಲ್ಲ ಸಾಯ್ತು ದುಬೈ ಹರ್ಕೊಂಡು ದುಬೈ ಅಂಡಮಾನಿಗೆ ಹೋದೆ ಅಂಡಮಾನ್ ಬಂತು ಮೊನ್ನೆ ಗೋವಾ ಬಂತು ನಾವ್ ಯಾವ್ದೇ ಹೇಳುದು ಎಲ್ಲೋ ಟಚ್ ಮಾಡಿ ಅದಕ್ಕೆ ಎತ್ತಲ್ಲ ಸಂಬಂಧವಯ್ಯ ಮೊದ್ಲು ಕಾರ್ತಿಕ್ ಸ್ಟೀಫನ್ ಸರ್ ಎಲ್ಲ ನಾವೆಲ್ಲ ಹಿಂಗಾತಿತ್ತ ಅಂತ ಹೇಳ್ರೆ ಅವರು ಎತ್ತಿಂದ ಎತ್ತವರು ಕಾಮಿಡಿಯಿಂದ ಎಲ್ಲಿಂದ ಎಲ್ಲಿಗೋರು ವಾಪಾಸು ಟರ್ನ್ ಮಾಡ್ಕೊಂಡು ಅದು ಟಾಪಿಕ್ ತಂದು ನಿಲ್ಸ್ತಿದ್ದೀರ ವಿಷಯದ ನಾನು ಇಲ್ಲಿ ಬಪ್ಪ ಮುಂಚೆ ನಿಮ್ಮ ಚೆಂಗೆ ಪೈ ಕೊಂಡವನೇ ಅಲ್ಲ ನಾನು ಕೆವಿನ ಫೋನ್ ಮಾಡ್ರ ಮೇಲೆ ಎರಡು ಎಪಿಸೋಡ್ ಸ್ವಲ್ಪ ಸ್ವಲ್ಪ ಕಂಡು ಇಲ್ಲಿ ಬಂದು ಕೂಕಂಡ್ ಕಂಡದ್ ಬಿಟ್ರೆ ಕಡೆಗೆ ನಮ್ದೆ ಅಂತ ಅದು ಮಾಡೋದು ಮತ್ತೊಂದು ಹೇಂಗೆ ಅಂತ ಹೇಳಿ ಗೊತ್ತಿರಲ್ಲ ಮತ್ತೊಂದು ಮೇಡಮ್ ನಾವು ಅಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ ಈಗ ಒಂದು ಇಂಡಿಯನ್ ಎಪಿಸೋಡ್ ಆದ ಕೂಡಲೇ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡುತ್ತಿದ್ದ್ವಿ ಕೆವಿನ್ ಸರ್ ಸಜೆಷನ್ ಕೊಡ್ತಾ ಇದ್ರು ಅದರಿಂದಲಿ ಇಂಪ್ರೂವ್ಮೆಂಟ್ ಆಯ್ತು ಹೌದು ಥ್ಯಾಂಕ್ ಯು ಮತ್ತಕಡೆಗೆ ನಮ್ಮ ಆಂಧ್ರದ ಮೇಡಮ್ ಒಂದೇ ಒಂದು એપಿಸೋಡ್ ಆದಕ್ಕೆ ಸುಜಾತ ಆಂಧ್ರ ಸುಜಾತ ಒಂದು એપಿಸೋಡ್ ಒಂದು એપಿಸೋಡ್ ಬಂದ್ರು ಅಪಿಯರೆನ್ಸ್ ಎಲ್ಲಾ ಆಗಿ ಅದ್ರottiಗೆ ಒಂದೇ ದೀಕ್ಷಾ ಇವರು ಸ್ವಲ್ಪ ನಮಗೆ ಇನ್ಪುಟ್ ಕೊಡ್ತಿದ್ರು ನಾವು ಅಂತ ಯೋಚನೆ ಮಾಡಿ ಬರ್ತಿಲ್ಲ ಇಲ್ಲಿ ಮಾಡುವ ನಾವು ಮತ್ತೊಂದ್ ಕ್ಯಾಲಿಟರೈಸ್ ಇರ್ತಕ್ಕಂತಲ್ಲಾ ಈಗ ಮಗಳಾಗಿ ಮುದುಕಿಯಾಗಿ ಹೆಂಡ್ತಿಯಾಗಿ ಅಪ್ಪ ಆಗಿ ಆ ತರದೆಲ್ಲಾ ಅದೆಲ್ಲ ಸ್ವಲ್ಪ ಏನು ಇಂಪ್ರೂವ್ಮೆಂಟ್ಸ್ ಎಲ್ಲಾ ಕೊಡ್ತಾರೆ ಒಂದ್ ಒನ್ ಒಳ್ಳೆ ಒಂದ್ ಗೇಮರಿ ಅಂತ ಮಾಡುವ ಸ್ವಲ್ಪ ಕೊಡ್ತರ ಸೆಕ್ಯೂರಿಟಿ ಗಾರ್ಡ್ ಎರಡು ಆ್ಯಕ್ಚುಲಿ ಚೈನ್ ಪೈಂಕಲ್ಲು ಎಲ್ಲಾ ಎಪಿಸೋಡು ಲೈಕ್ ಬಂದಿತ್ತು ಒಂದ್ ಎರಡ್ ಎಪಿಸೋಡ್ ನಂಗ್ ತುಂಬಾ ಮೆಮೊರೇಬಲ್ ಅಂತ ಹೇಳ್ರೆ ಒಂದ್ ಇವ್ರು ನಾನು ದೀಕ್ಷಾ ಅತ್ತೆ ಸೊಸೆ ಆತ ಮಗ ಮಗಾದ್ ಮಗಾದ್ ಅದ್ರಲ್ಲ ಅಂತೂ ದೀಕ್ಷಾ ನಾನು ಜಗಳ ಮಾಡ್ಕೊಳ್ಳೋದು ಇದ್ ಮಾಡ್ಕೊಳ್ಳೋದು ಅದಷ್ಟು ಮಾಡ್ಕೊಂಡಿತಿ ಇವ್ರಿಗೂ ಇವ್ರು ಬಡ್ಗಿ ತಿಂದಿರ್ ಸ್ವಲ್ಪ ನನ್ನ ಹತ್ರ ಬಡ್ಗಿ ತಿಂದ ಅಷ್ಟೆಲ್ಲ ಮಾಡ್ಕೊಂಡಿತ್ ಕಡ ನಂತರ ಒಂದು ಪೇರೆಂಟ್ಸ್ ಮೀಟಿಂಗ್

ಅದೇ ಟೆನ್ಷನ್ನು ಮತ್ತೊಂದು ಸ್ಟ್ರೆಸ್ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೊಪೊತ್ತಿಗೆ ಒಂದು ಸ್ಟ್ರೆಸ್ ಪಸ್ಟರ್ ಅಂತೇಳಿ ಯಾವ್ದಾದ್ರು ಸಿಕ್ಕಿತ್ತಂದರೆ ಅದು ನಾನು ಚೈನ್ ಪೈಂಕ್ ಅಂತ ಹೇಳ್ತೆ ಚೈನ್ ಪೈಂಕ್ ಬಂದು ನನಗೆ ಹೇಗೆ ಅಂದರೆ ಬಂದು ಒಂದು ಲಾಂಚ್ ಆದ ಆ ಎಪಿಸೋಡ್ ಲಾಂಚ್ ಆದ್ರ ಕೂಡಲೇ ನಂಗೆ ಕಾಣಕ್ಕೆ ಅಲ್ಲಿವ್ರಿಗೆ ಸಮಾಧಾನ ಇಲ್ಲ ಮತ್ತು ಅದನ್ನು ಕಂಡು ಈ ಥರ ಮಾಡಿರೋ ಈ ಥರ ಮಾಡಿರೋ ಈ ವಿಚಾರವಾಗಿ ಮಾತಾಡಿರ ಅಂತ ಡಿಸ್ಕಸ್ ಮಾಡಕ್ಕೆ ಸೊ ಇಪ್ಪತ್ತಿಗೆ ಅದನ್ನು ತುಂಬ 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 ಎಪಿಸೋಡ್ಗಳು ಈಗ ವಿಚಾರಗಳು ತುಂಬ ಇದ್ದಿತ್ತು ಅದ್ರಂಗೆ ಹೇಳ್ಕಂದ್ರೆ ಒಂದು ಪಾಲಿಟಿಕ್ಸ್ ರಿಲೇಟೆಡ್ ಇರ್ಬೋದು ಒಂದು ಶಾಲೆ ರಿಲೇಟೆಡ್ ಇರ್ಬೋದು ಮಕ್ಕಳು ರಿಲೇಟೆಡ್ ಇರ್ಬೋದು ಅತ್ತೆ ಸೊಸೆ ಗಲಾಟೆ ಇರ್ಲಕ್ಕು ಮತ್ತೆ ಈಗ ಬಸ್ ಸ್ಟ್ಯಾಂಡ್ ಇರ್ಲಕ್ಕ ಮತ್ತೊಂದು ಮತ್ತು ಏನು ಒಂದೆರಡು ಎಪಿಸೋಡ್ ಹಂಗೆ ಒಂದೆರಡು ವಿಚಾರ ಹೇಳಲಿಕ್ಕೆ ಎಲ್ಲ ವಿಚಾರನೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸೊ ಹಾಗೆ ಈ ಸೀಸನ್ ಒನ್ ಮುಗಿತ ಬಂದಿತ್ತು ಅಂತ ಕೇಳಿ ಚೂರು ಬೇಜಾರಾಯಿತು ಹೊಸ ಸೀಸನ್ ಬತ್ತಂಬ ಒಂದು ಖುಷಿಯೂ ಇತ್ತು ಸೊ ನನ್ನ ಫೇವ್ರೆಟ್ ಇದ್ರಂಗೆ ಎಲ್ಲರೂ ಎಲ್ಲರೂ ಅವ್ರವ್ರಿಗೆ ಕೊಡೋ ಪಾತ್ರನ ಭಾಳ ಚಂದ ನಿರ್ವಹಿಸ್ತರು ನನ್ನ ಫೇವ್ರೆಟ್ ಪರ್ಸನಲ್ ಫೇವ್ರೇಟ್ ಅಂತ ಕೇಳಿದ್ರೆ ಲಿಖಿತಾ ಶೆಟ್ಟಿ ಬೂದಡಿ ಅವ್ರು ಇರ್ಲಕ್ಕು ಆಮೇಲೆ ದೀಕ್ಷಾ ಅವ್ರು ಇರ್ಲಕ್ಕು ಸೊ ಮೇಲ್ ಕ್ಯಾರೆಕ್ಟರ್ಗಳೂ ತುಂಬ ಅದ್ಭುತವಾಗಿ ಮಾಡ್ತಾರೆ ಆದರೆ ಇವರು ಜಗಜ್ಜಟ್ಟಿಗಳ ಥರ ಅನ್ನಿಸ್ತಾರೆ ಸೊ ಕೊಡುವ ಕ್ಯಾರೆಕ್ಟರ್ನ ಒಂದು ಸೆಕೆಂಡಿಗೂ ಕೂಡ ಆಚೆ ಬರದೆ ಅದ್ಭುತವಾಗಿ ನಿರ್ವಹಿಸ್ಕೊಂಡು ಹೋದ್ರ ಮಾತಲ್ಲಿ ಅವ್ರಂಗೆಲ್ಲೋಕಾ ಆತಿಲ್ಲ ಅಂತ ಅದು ಆಲ್ ಆಲ್ವೇಸ್ ಪ್ರೂವ್ ಆಯಿತು ಆ್ಯಂಡ್ ಅದನ್ನು ಅದ್ಭುತವಾಗಿ ನಿರ್ವಹಿಸುವಂಥ ಶಕ್ತಿ ಅವರಿಗಿದೆ ಆ್ಯಂಡ್ ಅವ್ರಿಗೆ ನಾನು ಇನ್ನೂ ದೊಡ್ಡ ದೊಡ್ಡ ಪಾತ್ರಗಳು ಸಿಗಲಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವ್ರನ್ನ ನೋಡಬೇಕು ಅಂತ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ಮತ್ತೊಂದು ಸೀಸನ್ ಅಲ್ಲಿ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ತಕ್ಕ ಬನ್ನಿ ಅಂತ ಕೇಂತ ಚೈಂಕ್ ಪೈಂಕ್ನ ಅಭಿಮಾನಿ ಆ್ಯಂಡ್ ಲಿಖಿತಾ ಶೆಟ್ಟಿ ಅವರ ಅಭಿಮಾನಿ ಮಹೇಶ್ನ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸಿಂಗರ್ ಒಳ್ಳೆ ಬರಿತ ಸಿಂಗರ್ ಕಾರ್ಪೊರೇಟ್ ಜಾಬ್ ಆದಿದ್ರು ಸಮೇತ ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಎಡಿಟ್ರು ಎಲ್ಲ ಆಲ್ರೌಂಡರ್ ಒಂಥರ ಸೊ ಅವನು ಸಾಧಾರಣ ಶಾರ್ಟ್ ಫಿಲ್ಮ್ಸ್ ಅದು ಇದೆಲ್ಲ ಮಾಡುವಂತ ಅವನು ಯಾವತ್ತು ನಂಗೆ ಅದ್ರಲ್ಲಿ ನನ್ನ ಎಪಿಸೋಡ್ ಇದು ಪ್ಲಸ್ ಮೈನಸ್ ಎಲ್ಲ ಹೇಳುದು ಫಸ್ಟ್ ಅವ ಹೇಳ್ತಾ ಹಾ ಹಿಂಗ ಆಯ್ತಕ್ಕ ಇದರಲ್ಲಿ ಈ ತರ ಆಯ್ತು ಇದ್ರಲ್ಲಿ ಈ ತರ ಆಯ್ತು ಸರಿ ಮಾಡ್ಕಣಿ ನೆಕ್ಸ್ಟ್ ಎಪಿಸೋಡಿ ಸರಿ ಮಾಡ್ಕಣಿ ಅಥವಾ ನಮ್ಮ ಇದ್ರಲ್ಲಿ ಯಾರು ಯಾರು ಏನೆಲ್ಲ ಮಾಡಿರ ಅವ್ರ ಹತ್ರ ಇದನ್ನ ಸರಿ ಮಾಡ್ಕೊಂಬಿ ಅವ್ರ ಹತ್ರ ಇದನ್ ಸರಿ ಮಾಡ್ಕೊಂಬ ಕೇಳಿ ಅಂತ ಹೇಳ್ಕೊಂಡ್ ನಾನು ಬಂದ್ ಹೇಳ್ತಿದ್ದೆ ಆ ತರದ್ದೆ ಅಷ್ಟೆಲ್ಲ ಇದ್ ಮಾಡ್ತಿದ್ದ ಸೊ ಅವನ ಹತ್ರ ಈ ಆ ಒಂದು ತಕೊಂಡದ್ದು ವಿಷಯಗಳು ನಂಗೆ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳ ಅಷ್ಟೆಲ್ಲ ಮಾತಾಡೋದಿಲ್ಲ ಅನ್ಸುತ್ತೆ ಕುಚ್ಚುದು ಮತ್ತೆ ನಿಲ್ಸುದೇ ಇಲ್ಲ ಕಡೆಗೆ ಹೇಳುದು ನಾವು ಮಾತಾಡುದು ನಾವು ಬಿಡುದಿಲ್ಲ ಅಂಬುದು ಅವ್ರು ಮಾತಾಡೋ ಶುರು ಮಾಡಿ ನಿಲ್ಸುದಿಲ್ಲ ಒಂದು ಮತ್ತೆ ಗಂದು ಒಂದು ರಾಜಧಾನಿ ರಾಕೆಟ್ ಇದು ಅಲ್ಲ ಇಡೀ ಚೈಕ್ ಪೈಂಕಲ್ ನಾನು ದೀಕ್ಷಾ ನವೀನ್ ಸರ್ ಮಾತಾಡುದಿಲ್ಲ ಆಕ್ಚುಲಿ ದೀಕ್ಷಾ ಅದು ಕರೆಕ್ಟ್ ಒಂದ್ ಸ್ವಲ್ಪ ಚಾನಲೈಸ್ ಮಾಡ್ತಾಳ ಆ ಇಷ್ಟು ಬರ್ಕ್ ಹಿಂಗ್ ಹೋಯ್ಕು ಇದ ನಡಿಯಕ್ಕ ನಮ್ಮಿಬ್ರದ್ದು ಹಂಗಿಲ್ಲ ನಮ್ಮಿಬ್ರ ಮತ್ತೊಂದು ಕೃಷ್ಣ ಎಪಿಸೋಡ್ ಅಷ್ಟಮಿಗೊಂದು ಅಷ್ಟಮಿಗೊಂದು ಖುಷಿ ಅದು ಸಹ ಅಷ್ಟ ಅದಾದ್ಮೇಲೆ ನಾವ್ ಅದೇನಲ್ಲ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಆ ಇಬ್ರು ಹುಡುಗರು ಬಂದಿದ್ದೇವೆ ಅದ್ರಲ್ಲೂ ಒಂದು ನನ್ ಮಗ ಅದನ್ನು ಇಷ್ಟೇ ಸಣ್ಣ ನನ್ ಮಗ ತೋರ್ತಾನೆ ಇಲ್ಲ ಆತರ ಇದಿದಾವ ಅದಂತೂ ನನ್ ಫ್ರೆಂಡ್ಸ್ ಎಲ್ಲ ಕಂಡ್ಕೊಂಡು ಹೇಳ್ತಿದ್ದೆ ಎಂತಲಿ ಕಿಲ್ಕು ನಿನ್ ಮಗ ಆಚೆಗೆ ದೀಕ್ಷನ್ ಮಗ ಇದ್ದ ನಿನ್ ಮಗ ಮಾಡ್ಲಕ್ಕಿ ಇಲ್ಲ ಅದ್ ಆತಿಲ್ಲ ಅದ್ ಇದೇ ಇರ್ಕದ

ಮತ್ತೆ ಪಾಲಿಟಿಷಿಯನ್ಸ್ ಆ ಟೈಮ್ ಸರಿ ಪಾಲಿಟಿಕ್ಸ್ ಒಂದು ಎರಡು ಮೂರು ಎಪಿಸೋಡ್ ಆಕ್ಚುಲಿ ಫಸ್ಟ್ ಮಾಡಿದ ಏನು ಇದು ಎಪಿಸೋಡ್ ಇತ್ತಲ್ಲ ಅದು ತುಂಬಾ ಇದಾಯ್ತು ಯಾಕಂದ್ರೆ ಒಂದಿಬ್ರು ಫಿಲ್ಮ್ ಸ್ಟಾರ್ಸ್ ಅದಕ್ಕೆ ರಿವ್ಯೂ ನನ್ನ ಕ್ಯಾರೆಕ್ಟರ್ ರಿವ್ಯೂ ನಂಗೆ ಮಾಡಿ ಕೊಟ್ಟಿದ್ದೀರು ಸೊ ಅದು ನಂಗೆ ಸರ್ಪ್ರೈಸ್ ಯಾಕಂದ್ರೆ ಹೇಳ್ರೆ ನಂದು ಇಂಡಸ್ಟ್ರಿಯಲ್ ಒಬ್ರು ನನ್ನ ಪರಿಚಯ ವರ್ಕರ್ ವರ್ಕ್ ಮಾಡ್ತಾ ಇರ್ತಾರ ಅವರು ಆ ಎಪಿಸೋಡ್ ಹಿಂಗ್ ಕಾಂತಿಪ್ಪ ಅವ್ರು ಕಂಡ್ ಇವ್ರ ಯಾರು ಚಂದ ಮಾಡ್ತಿದ್ರಲ್ಲ ಅಂತ ಹೇಳ್ಕೊಳ್ಳೋ ನೀವ್ ಒಂದ್ ಅದಕ್ಕೆ ವಿಶ್ ಮಾಡಿ ಕಳ್ಸಿಯಲ್ಲ ಅಂತ ಹೇಳಿ ಅವ್ರ ಹೆಂಗ್ ಅಂತ ಹೇಳ್ರೆ ಅದು ಪಿಪಿ ಅಕ್ಕನೇ ಆಯ್ತು ಮತ್ತೆ ನಮ್ಗೂ ಹಾಗೆ ಮತ್ತೊಂದ್ ಮೇಡಮ್ ನಮ್ಗ್ ಮೊದ್ಲೆಲ್ಲಾ ಈ ಬಸ್ಸಲ್ಲಿ ಹೊಪ್ಸಂಬಿಗೆಲ್ಲ ನಾವೊಂದು ಯಕ್ಷಗಾನ ನಾಡದಂಗೆಲ್ಲ ಇದ್ದಿತ್ತು ಅಷ್ಟೇನು ಪ್ರಚಾರದಲ್ಲಿ ಇರ್ಲಿಲ್ಲ ಈ ಬಸ್ ಹೋಪ್ಸಮಿಗೆ ನಮ್ದರ ಹೀ ಕಂಟ್ರೋಲ್ ಒಂದಿತಿ ಅಂದ್ರೆ ಸ್ಪೆಷಲ್ ಆಗಿ ಕಂಟ್ರೋಲ್ ಎಲ್ಲ ಕಂಡೆ ಇವ येलो ಕಂಡಿದೆ ನಾನು ಇವ ಯಾವುದರಲ್ಲೋ ಇದ್ದಾರೆ ಅಂದೆ ಹೇಳಿ ನಮಗೆ ಗೊತ್ತದ ಅವ್ರು ನೋಡು ಸ್ಟೈಲ್ ಗಣ ಗೊತ್ತದ ನಾವು ಕಟ್ಟಿಗೆ ಒಂದು ಮೊಬೈಲ್ ಕಂಡಕಂತ ಅದ ಪುಸ್ ಕೇಡ್ಕೊಂಡೆ ಹಿಂಗೇ ಅವರು ಕಂಡು ಕಾಯ್ಂದಕೊಂಡು ಮಾಡ್ಕೊಂಡು ನಾವಿರತ್ತೆ ಮತ್ತೊಂದು 2 3 ಸತಿ ஹோಟಲಿಗೆ ಹೋಗದವಾಗ ಆ ಹೋಟಲ್ ಅವರು ಸ್ಪೆಷಲಿ ರೆಕಗ್ನೈಸ್ ಮಾಡ್ತಾರೆ ನೀವು YouTube ಅಲ್ಲಿ ಇದ್ದಿರಲ್ಲ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಿರಲ್ಲ ನೀವು ಫ್ರೀ ಮಿನಿ ಊಟ ಫ್ರೀ ಊಟ ಕೊಟ್ಟರು ಎಲ್ಲ ಊಟ ಮಾತ್ರ ಅದಕ್ಕೆ ಲೆಕ್ಕಿದೆ ಮೇಡಂ ಎಲ್ಲ ಫ್ರೀ ಊಟ ಎಲ್ಲ ರೀಸೆಂಟ್ಲಿ ಹೆಗ್ಗೋಡಿಗೆ ಹೋಯ್ದಿದೆ ನೀನಾಸಮ್ ಅವ್ರದ್ದು ನಾಟಕೋತ್ಸವ ಇದ್ದಾಗಳಿಕೆ ನಾನು ನನ್ನ ಎಲ್ಲ ಒಂದ್ ಟೀಮ್ ಮೇಟ್ ಜೊತೆಗೆ ಐದ್ ದಿನ ಅಲ್ಲಿದ್ದೆ ಆ ಟೈಮಲ್ಲಿ ಹೋದಲ್ಲ ಅದೇ ದಿನಾನೇ ಬೆಳಿಗ್ಗೆ ಹಿಂಗೆ ಸಾಯಂಕಾಲ ಬೇಕ್ರಿಗೆ ಚಾ ಎಂತಾದ್ರು ಕುಡ್ಕ ಅಲ್ಲಿ ಹಿಂಗೆ ಯಾರೋ ಒಬ್ರು ಗುರ್ತಿಸೋ ಅವ್ರು ಆಚೆಗಿದ್ದು ಹುಡುಗರು ಈಚೆ ಬೇಕ್ರಿ ಹೋದ್ರಿ ಫೋನ್ ಮಾಡಿ ನೀವು ವಿಡಿಯೋ ಎಲ್ಲ ಮಾಡ್ತೀರಿ ಎಲ್ಲ ಅಂದೇಳಿ ಹೇಳ್ಕೊಂಡು ಎಲ್ಲ ಗುರ್ತು ಹಿಡ್ದು ಅದನ್ನ ಅಲ್ಲೊಂದು ಇನ್ಸಿಡೆಂಟ್ ಆಯ್ತು ಅದಾದ ನಂತರ ಅಲ್ಲ ಎಗ್ ರೈಸ್ ತಿಂಕೊಂಡ್ ಹೋಯ್ತು ಅವರು ಸಮೇತ ಗುರ್ತ ಇದ್ ಮಾಡ್ರು ಸೊ ಇದೆಲ್ಲ ಒಂದು ಹೆಗ್ಗೋಡೆಲ್ಲ ಸಾಗರ ಎಲ್ಲ ನಾವೆಲ್ಲ ಅದು ಒಂದು ಸ್ಪೆಷಲ್ ಖುಷಿ

ಹಾಯ್ ನಮಸ್ಕಾರ ನನ್ನ ಹೆಸರು ಮಧುಕರ್ ಅಂತ ನಾನ್ ಮಾತಾಡ್ಲಿಕ್ಕೆ ಹೊರಟಿರೋದು ನವೀನ್ ಡಿಸೋಜ ಅವ್ರ ಬಗ್ಗೆ ಸೊ ಇವರು ನಮ್ಮ ಗ್ರೂಪ್ ಅಲ್ಲೇ ಒಂಥರ ಲೆಜೆಂಡರಿ ಜೋಕರ್ ನಮಗೆ ದಿನವೇ ಹೋಗಲ್ಲ ತುಂಬಾ ಸಲ ನಾವು ನಮ್ಮ ಕ್ಲಾಸ್ಮೇಟ್ ಲೆವೆಲಲ್ಲಿ ಅಲ್ಲಿ ನಾವು ಮಾತಾಡ್ತಾ ಇರಬೇಕಾದ್ರೆ ಸುಮಾರು ವರ್ಷಗಳ ನಂತರ ನಾವೆಲ್ಲ ಫ್ರೆಂಡ್ಸ್ ಸೇರಿತು ಆ ಟೈಮಲ್ಲಿ ನಮ್ಮ ನವೀನ್ ಡಿಸೋಜರು ಅವ್ರು ಹಾಕಿದಂತ ಹಾಸ್ಯ ಚಟಾಕಿಗೆ ಸುಮಾರು ವರ್ಷಗಳ ಕಾಲ ನಗುವನ್ನೇ ಮರೆತವ್ರು ಕೂಡ ನಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇವತ್ತು ತುಂಬಾ ದೊಡ್ಡ ಲೆವೆಲಿನ ಒಬ್ಬ ಜೋಕರ್ ಆಗಿನೇ ನಮಗೆ ನವೀನ್ ಬಿಸೋಜರಿ ಇದ್ದಾರೆ ನವೀನ್ ಡಿಸೋಜರಿ ನಾಟ್ ಈವನ್ ಒನ್ ಜೋಕರ್ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಡಾನ್ಸ್ ಅಲ್ಲಿ ಇರಬಹುದು ಹಾಡಲ್ಲಿ ಇರ್ಬೋದು ಕವಿತಾ ಬರೆಯುವುದರಲ್ಲಿ ಇರ್ಬಹುದು ಅಥವಾ ಒಂದು ನಾಟಕ ಸಂಕಲನ ಕೊಂಕಣಿ ನಾಟಕಗಳನ್ನು ಇದನ್ನೆಲ್ಲ ಮಾಡೋದ್ರಲ್ಲಿ ಇರ್ಬಹುದು ನವೀನ್ ಬಿಸ್ಸೋಜರ್ ಇದ್ದಾರೆ ಅಂತ ಹೇಳಿ ಹೇಳಿದ್ರೆ ಅಲ್ಲಿ ಹಾಸ್ಯಕ್ಕೆ ಏನೂ ಕೂಡ ಬರ ಇಲ್ಲ ಅಂತ ಹೇಳ್ಕೊಂಡಿ ಹೇಳಿ ಹೇಳಿ ಎಲ್ಲರ ಅನಿಸಿಕೆ ಹಾಗಾಗಿ ಅವರು ಮಾಡುವಂತಹ ಯಾವುದೇ ಆಕ್ಟಿಂಗ್ ಇರಬಹುದು ಚೈಕ್ ಪೈಕ್ ಕಾರ್ಯಕ್ರಮಗಳಿರ್ಬಹುದು ನಾಟಕಗಳಿರ್ಬೋದು ಇದನ್ನೆಲ್ಲ ನಾವು ಮಿಸ್ ಮಾಡದೆ ನೋಡ್ತಾ ಇದ್ದೇವೆ ಸೊ ಅದೇ ತರ ನೀವು ಸಹ ಅಷ್ಟೇನೆ ನವೀನ್ ಡಿಸೋಜರಿಗೆ ಒಳ್ಳೆ ಸಪೋರ್ಟ್ ಅನ್ನು ಕೊಟ್ಟು ಅವರನ್ನ ತುಂಬಾ ದೊಡ್ಡ ಕಲಾವಿದರನ್ನಾಗಿ ಬೆಳೆಸ್ಬೇಕು ಅಂತ ಅನ್ಕೊಂಡಿಗಳು ನಿಮ್ ಬಗ್ಗೆ ಅವ್ರೆ ಮಾತಾಡಿರ ಎಂತ ಹೇಳಕ್ ಇಷ್ಟಪಡ್ತಾರೆ ನನ್ ಬಗ್ಗೆ ನನ್ನ ಫ್ರೆಂಡ್ಸ್ ತುಂಬಾ ಖುಷಿ ಆಯ್ತು ಮಾಡ್ತಿದ್ರೆ ಹೇಳಿ ಅವರ ಎಲ್ಲ ಹೆಸರು ಒಂದ್ ಹೆಸರಿಟ್ರೆ ನಿಮಗೀಗ ಸಿದ್ಧ ಹಾ ಅದ್ರೊಟ್ಟಿಗೆ ಈಗ ಫ್ರೆಂಡ್ಸ್ ಅವ್ರಿಗೆ ಎಲ್ಲ ಹೇಳ್ರಲ್ಲ ಅವ್ರದ್ದು ಸರ್ಕಲ್ ಹಂಗೆ ಎಲ್ಲಿ ಎಷ್ಟು ಜನ ಅವ್ರ ಫ್ರೆಂಡ್ ಸರ್ಕಲ್ ಸುಮಾರು ಉದ್ದ ಇತ್ತಂಗೆ ಅದು ಮೋಸ್ಟ್ಲಿ ಅದು ಆಚೆ ಕುಂದಾಪುರ ಕುಂದಾಪುರದ ಎಂಡ್ ಎಲ್ಲಿ ಸ್ಟಾ ಇತ್ತು ಅಲ್ಲಿಂದ ಹಿಡಿದು ಈ ಮಂಗ್ಳೂರ್ ಎಂಡವರೆಗೂ ಅವ್ರ ಫ್ರೆಂಡ್ಸ್ ಸರ್ಕಲ್ ಇತ್ತಮ್ಮ ಪ್ರತಿ ಎಪಿಸೋಡ್ ಕುಕ್ಕಮ್ದ ಅವ್ರ ಹೆಸರು ಹೇಳುದು ಇವ್ರ ಹೆಸರು ಹೇಳು

ಅಲ್ಲಿ ದುಬೈ ಅಂಗಡಿವರೆಗೂ ಇತ್ತು ಕಡೆಗೆ ಅದ್ರೊಡ್ಡಿಗತ್ತ ಗೊತ್ತಾ ಸರ್ ಇದು ದಿನೇಶ್ವರ ಅವರದ್ದು ಇತ್ತು ಅಭ್ಯಾಸ ಹೆಸರೇ ಉಲ್ಟಾ ಪುಲ್ಟಾ ಒಂದ್ ಇಲ್ಲಿ ಸ್ಟಾರ್ಟ್ ಅಪ್ ಅದ ಒಂದ್ ಹೆಸರು ಇಡುದು ಅಲ್ಲ ಹೇಳೋದಿಂಗ್

ಅದ ಕ್ರೆಡಿಟ್ ಮಾದವ ಅದ ಹೆಂಗ್ ಹೋಯ್ತು ಯಾಕಂದ್ರೂ ಗ್ರೀನ್ ಮ್ಯಾಟ್ ಇದ್ದಗಳಿಗಂತೂ ಅವ್ರ ಅವ್ರಿಬ್ರ ಮಂಡಿಕ್ಕ ಇವ್ರ್ ಮಂಡಿ ಕತ್ತರಿಸಿ ಹೊಯ್ದಿದ್ದಂಗ ಅವ್ರ ಕಾಂಬುದೇ ದೊಡ್ಡ ಕೆಲ್ಸ ಅವ್ರಿಬ್ರಿಗೆ ಎಸ್ ನಾವು ಅರವತ್ತನೇ ಸಂಚಿಕೆ ನಮ್ ಕೊನೆ ಸಂಚಿಕೆ ಕೊನೆ ಸಂಚಿಕೆ ಕೊನೆ ಬಾಗ್ದಂಗಿತ್ತ ಆ ಸೊ ನೀವ್ ಕೊನೇದ ಅಂತ ಹೇಳೋಕ್ ಇಷ್ಟ ಪಡ್ತೀನಿ ಕಾರ್ಯಕ್ರಮದ ಜರ್ನಿ ಬಗ್ಗೆ ಒಂದ್ ಖುಷಿ ಆ ನಾನು ಇದು ನಂದೇನು ಡ್ರೀಮ್ ಇಲ್ಲ ಅಥವಾ ನಾನು ಇದು ಅಂತ ಹೇಳಿ ಎನ್ಸ್ಕೊಂಡಿರ್ಲಾ ಕಾರ್ತಿಕ್ ಅವ್ರ ಕನ್ಸು ನಂಗ ಅದ್ರ ಹಂಚ್ಕೊಂಡ್ರು ಇವರಿಗೆ ಕನಸು ಕಾರ್ತಿಕ್ ಬಗ್ಗೆ ಮೇಡಮ್ ಅದೊಂದು ಪುಣ್ಯ ಯಾಕಂದ್ರೆ ಅವ್ರು ಸ್ಟಾರ್ಟ್ ಮಾಡಿದ ಎಪಿಸೋಡ್ ಅಲ್ಲಿ ಮಾಡಿ ಅದ್ರ ಅವರದ್ದೇ ಪ್ರಶಸ್ತಿ ಒಂದು ನಮ್ಮ ಟೀಮಿಗೆ ಒಳಗೆ ಇವ್ರು ಸಿಕ್ಕದ್ ಹೇಳಿದ್ರೆ ಅದೊಂದು ನಮ್ದು ನಮ್ಗೆ ತಂಡಕ್ಕೆ ಸಿಕ್ಕಂತ ಪ್ರಶಸ್ತಿ ಅವ್ರ ಕನಸು ನಂಗೆ ನಮಗೆ ಕೊಟ್ರು ನನಗಂತೇಳಿ ನಮಗೆ ಕೊಟ್ರು ನಾವು ಅದನ್ನು ಹೋಯ್ತು ಆ ಇವತ್ತು ಆ ಕನಸು ಅಂದರೆ ಮುಂದ್ ಆ ಕನ್ಸು ಹಾಗೆ ಇರುತ್ತೆ ನಮ್ಮೆಲ್ಲರಲ್ಲೂ ಅದೊಂದು ಕನಸು ಹಾಗೆ ಇರುತ್ತೆ ನಾವು ಏನೋ ಮಾಡ್ಕ ಏನೋ ಅದು ತುಡ್ತಾ ನಮ್ಗೆ ಮೋಸ್ಟ್ಲಿ ಅವರಿಂದಾನೆ ಬಂದಿತೇನೋ ಇನ್ನೂ ಏನೋ ಮಾಡ್ಕ ಎಂಥದೋ ಇಲ್ಲಿ ಇಲ್ಲಿಗೆ ಶಾಪಪ್ಕಾಗ ಹೊಯ್ಕು ಹೊಯ್ಕ್ ಎಂಥದೋ ಮಾಡ್ಕ ಅಂತ ಹೇಳ್ಕೊಂಡ್ ಸೊ ಅದು ಹಿಂಗೆ ಕಂಟಿನ್ಯೂ ಆತ ಇರುತ್ತೆ ಆ ಚೈಂಕ್ ಪೈಂಕ್ ಇದು ಮುಗದ್ದಲ್ಲ ಯಾಕಂದರೆ ಈ ಯಾಕಂದ್ರೆ ನಮ್ಗೆಲ್ಲ ಹೊಸ ಜರ್ನಿ ಸ್ಟಾರ್ಟ್ ಆಯ್ತು ಇಲ್ಲಿಂದ ಸೊ ಹೊಸನೋ ಮಾಡುವ ಮುಂದೇನೋ ಸಾಧನೆ ಮಾಡೋಕೇನೋ ಇತ್ತೇನೋ ಇದ್ರೊಟ್ಟಿಗೂ ಇನ್ನೊಂದು ಮಾತಂತ ಹೇಳ್ರೆ ಎಲ್ಲ ಹೇಳ್ತ್ರು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆ ಇರ್ತಾಳ ಅಂತ ಹೇಳಿ ಹಂಗೆ ಪ್ರತಿ ಯಶಸ್ವಿನ ಮಹಿಳೆ ಹಿಂದೆ ಒಂದು ಪುರುಷ ಇರ್ತ ಅದು ನನ್ನ ಹಸ್ಬೆಂಡ್ ಹೇಳ್ತಾ ಯಾಕಂತ ಹೇಳಿದ್ರೆ ವಾರಗಟ್ಲೆ ಕೆಲಸ ಫಸ್ಟ್ ಫಸ್ಟ್ ಈಗ ಸ್ಯಾಟರ್ಡೆ ಸಂಡೇನು ಮಾಡ್ತಿತ್ತು ಆಗ ವಾರದ ಮಧ್ಯೆ ಬತ್ತಿತ್ತು ಅದು ಬ ಎಲ್ಲೋ ಬತ್ತಿತ್ತು ಮಕ್ಕಳು ಸ್ಕೂಲು ಟ್ಯೂಷನು ಮತ್ತೊಂದು ಮಗದೊಂದು ಅದನ್ನೆಲ್ಲ ಅಡ್ಜಸ್ಟ್ ಮಾಡೋದು ಅಷ್ಟು ಸುಲಭ ಇಲ್ಲ ನಾವು ಮನೇಲಿದ್ದೆ ಅಡ್ಜಸ್ಟ್ ಮಾಡ್ದಂಗೆ ಅವ್ರಿಗೆ ನೈನ್ ಟು ಫೈವ್ ಜಾಬಿಗೆ ಹೋಪರಿಗೆ ಅದನ್ನ ಅಡ್ಜಸ್ಟ್ ಮಾಡೋ ಕಷ್ಟ ಸೊ ನನಗೋಸ್ಕರ ಅವ್ರು ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆ ನನ್ನ ಮಕ್ಕಳನ್ನ ಅವ್ರು ಕಂಡ್ಕೊಂಡ್ರು ಅಂದ್ರೆ ಅವ್ರಿಗೂ ಮಕ್ಕಳೇ ಬಿಡಿ ಅದು ಬೇರೆ ವಿಷಯ ಅಲ್ಲ ಹೇಳ ಸ್ವಲ್ಪ ಜಾಸ್ತಿ ಜಾಸ್ತಿ ಫೋಕಸ್ ಮಾಡ್ರಿ ನನ್ನ ಮಕ್ ಮಕ್ಕಳ ಮೇಲೆ ತುಂಬಾ ಫೋಕಸ್ ಮಾಡಿ ಮತ್ತೆ ನನ್ನ ಮಕ್ಕಳಿಗೂ ಸಹ ಯಾಕಂದ್ರೆ ಒಂದ್ ಮಕ್ಕಳಿಗೆ ಯಾವತ್ತೂ ಬಂದ್ರು ಕೂಡ ಹಾ ಅಮ್ಮ ಎಲ್ಲಿದ್ದೆ ಅಮ್ಮ 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 ಅನ್ಕಂಡ್ ಸೊ ನಾನು ಸಿಕ್ಕುದಿಲ್ಲ ಸಾಟರ್ಡೆ ಸಂಡೆ ನಾನು ಸಿಕ್ಕುದಿಲ್ಲ ವಾರದ ಮಧ್ಯೆ ಕೆಲಸದಲ್ಲಿ ನಾನ್ ಸಿಕ್ಕುದಿಲ್ಲ ಬೆಳಿಗ್ಗೆ ಬಂದ್ರೆ ರಾತ್ರಿ ಒಂಬತ್ತು ಗಂಟೆ ಅವ್ರು ಮಲ್ಕೊಂಡ್ರ ಮೇಲೆ ನಾನು ಹೂ ಇರುತ್ತೆ ಸೊ ಆರ್ಟಿಸ್ಟ್ಗಳ ಜೀವನನೇ ಹಂಗೆ ಅದು ಬೇರೆ ವಿಷಯ ಬಟ್ ಆದರೂ ಆ ಮಕ್ಕಳು ಆ ನಾನು ಹಾರ್ಕೊಳ್ಳೆ ಅಮ್ಮ ಅಂತ ಹೇಳ್ಕೊಂಡು ಒಂದ್ಸಲ ಬಂದ ಇದು ಮಾಡೋದೊಂದು ಎಷ್ಟೋ ವರ್ಷ ಬೆಳಿಗ್ಗೆ ಹೋದ್ ಸಾಯಂಕಾಲ ಬಂದಂಗೆ ಇಪ್ಪುದಿಲ್ಲ ಎಷ್ಟೋ ವರ್ಷದ ನಂತರ ಬಂದು ಕಂಡು ಖುಷಿ ಅದ ಸೊ ನನ್ನ ಮಕ್ಕಳಿಗೆ ನನ್ನ ಗಂಡಂಗೆ ಸ್ಪೆಷಲಿ ಅವ್ರಿಬ್ ಥ್ಯಾಂಕ್ಸ್ ಹೇಳ್ತೆ ಕಡೆಗೆ ಡೈಜಿಗೆ ಇದೊಂದು ಪ್ರೋಗ್ರಾಮ್ ಮಾಡಿರು ನಮ್ಮನ್ನ ಇದು ಮಾಡಿರು ಸೊ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಪ್ರೋಗ್ರಾಮ್ ಆತ ಇತ್ತು ಆಯಿತು ಇವತ್ತಿಗೀಗ ಸಿಕ್ಸ್ಟೀತ್ ಎಪಿಸೋಡಿಗೆ ಒಂದು ಕೊ ಹಾಕಿತ್ತು ಸೊ ಮುಂದೆ ಎಂತ ಅಂತ ಗೊತ್ತಿಲ್ಲ ಬಟ್ ಇದೇ ತರ ಮಾಡ್ಕೊಂಡ್ ಹೋಯ್ಲಿ ಇನ್ನೂ ಒಳ್ಳೊಳ್ಳೆ ಪ್ರೋಗ್ರಾಮ್ ಬರ್ಲಿ ಡೈಜಿಂಗ್ ಅಷ್ಟೇ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಡೈಜಿಗೆ ನಾನು ಥ್ಯಾಂಕ್ಸ್ ಎಲ್ಲಿ ಇಷ್ಟಪಡ್ತೆ ಇಷ್ಟ ತನಕ ನಾವು ಕಲಾವಿದನಾಗಿ ನಾಟಕ ಯಕ್ಷಗಾನ ಹಾಗಿದ್ದೆಲ್ಲ ಮಾಡ್ಕೊಂಡಿದ್ದದ್ದು ಆದ್ರೆ ಕ್ಯಾಮರಾ ಮುಂದೆ ಒಂದು ತೋರ್ಸದಿದ್ರೆ ಅದು ಡೈಜಿ ಚೆನ್ನಾಗಿ ಬಂತು ಫಸ್ಟ್ ಆಫ್ ಆಲ್ ನಮಗೆ ನಾನು ನನ್ನ ಮಿಸ್ಸಸ್ ವೀಣಾ ಅವರು ಒಂದು ಶಿಕ್ಷಕಿಯಾಗಿ ನನ್ನ ಹಿಂದೆ ಬ್ಯಾಕ್ ಬೋನ್ ಆಗಿದ್ರು ಅದಕ್ಕಿಂತ ಫಸ್ಟಿಗೆ ನನ್ನ ಅಮ್ಮ ಅಪ್ಪ ಶಿವರಾಮಾಚಾರ್ಯ ಮತ್ತು ಅಮ್ಮ ರತ್ನಾವತಿ ಮತ್ತು ನಮ್ಮ ಕೂಡು ಕುಟುಂಬ ಅಲ್ಲಿ ಚಿಕ್ಕಪ್ಪ ಅವರಿವರೆಲ್ಲರೂ ಇವರೆಲ್ಲರೂ ನಮಗೆ ಸಪೋರ್ಟ್ ಮಾಡಿಯರು ಮತ್ತೆ ನಮ್ಮ ಯೋಗಿ ಶರಣ ಟೀಮ್ ಸಪೋರ್ಟಿವ್ ಆಗಿ ಅದರ ನಂತರ ನಮ್ಮನ್ನು ಬೆಳೆಸಿದವರೆಲ್ಲ ಎಲ್ಲರೂ ನಮ್ಮ ನಮ್ಮ ಟೀಮ್ನವರು ಪ್ರಗತಿ ಮೇಡಮ್ ಕೆವಿನ್ ಸರ್ ಶಿಫನ್ ಸರ್ ಲಿಖಿತ್ರ ಮೇಡಮ್ ಸಹ ಕನಸು ಕಾರ್ತಿಕ್ ಏನೋ ಒಂದ್ ರೀತಿ ಒಂದು ಖುಷಿ ಆಗ್ತಾ ಇತ್ತು ನಾಳೆ ಸಿಕ್ಸ್ಟಿತ್ ಎಪಿಸೋಡ್ ಆದ್ಮೇಲೆ ಮುಂದೆ ಏನಾದರೂ ಮಾಡುವ ಎಂಬ ಒಂದು ಚಿಂತನೆಗಳು ಇದೊಂದು ನಮ್ಮ ಫ್ಯಾಮಿಲಿ ಟೈಪ್ ಇತ್ತು ಡೈಜಿ ವರ್ಲ್ಡ್ ಅಂತ ಹೇಳಿ ಹೇಳಿದ್ರೆ ಒಂದು ಫ್ಯಾಮಿಲಿ ನಮ್ಗೆ ಪ್ರತಿ ಆದಿತ್ಯರ ಬಂದ್ರುಗಳು ಹೋ ನಾಳೆ ಅಲ್ಲಿ ಹೈಕಲ್ಲ ಹೇಳಿ ಅದೊಂದು ಸಂಭ್ರಮಗಳಿತ್ತು ಕಾರ್ ತೊಳೆದು ಬಸ್ ಇಸ್ತ್ರಿ ಮಾಡ್ಕೊಂಡು ಬ್ಯಾಗಿ ಹಾಕಿ ಎಲ್ಲ ಇದೆ ಹೋಪ್ ಸಮಿಗೂ ಖುಷಿ ಖುಷಿಯಿಂದ ಹೊತ್ತಿತ್ತು ಸತಿ ನವೀನ್ ಹೋತಿತ್ತು ಹೊತ್ತಿತ್ತು ನವೀನ್ ಸರ್ ಜನ ಕಾರ್ಯಾಂಡ್ ಗೆ ಹೋಗಿತ್ತು ಎರಡ್ ಸಾವಿರದ ರಾತ್ರಿ ಒಂಬತ್ತುವರೆ ಎಲ್ಲ ಆತಿತ್ತು ಅದು ಅವಾಗ ಮನೆಯವರಲ್ಲಿ ಏನು ಹೇಳದೆ ನಮ್ಮನ್ನ ಆ ಚಾರಿಟಿನ ಮಾಡಿದ್ರಲ್ಲ ಅವರಿಗೋಸ್ಕರ ಎಲ್ಲರಿಗೂ ಸಹ ಧನ್ಯವಾದ ಇದೊಂದು ಎಂಡಿಂಗ್ ಅಂತ ಹೇಳಲಿಕ್ಕೆ ಇದೊಂದು ಯಶಸ್ವಿ ನಮ್ದು ಸ್ಟಾರ್ಟಿಂಗ್ ಅಂತ ಹೇಳಲಿಕ್ಕೆ ಯಾಕಂದ್ರೆ ನಾನು ಸುಮಾರು ಹದಿನೆಂಟು ವರ್ಷ ಈ ಫೀಲ್ಡ್ ಅಲ್ಲಿ ಇರ್ಲಿಲ್ಲ ಅದಕ್ಕಿಂತ ಮುಂಚೆ ಕೆಲವು ಸ್ಕಿಟ್ ಡ್ರಾಮಾ ಅದರಲ್ಲೆಲ್ಲ ಮಾಡ್ತಿದ್ದು ಬಿಟ್ರೆ ಅದರ ನಂತರ ಇರ್ಲಿಲ್ಲ ನಂಗೆ ಈ ಒಂದು ಚಾನ್ಸ್ ಸಿಗ್ಲಿಕ್ಕೆ ಕಾರಣ ನಮ್ಮ ಕೇವಿನ್ ಅವರು ಕೇವಿನ್ ಅವರಿಂದ ಇದೊಂದು ಈ ಒಂದು ಫೀಲ್ಡ್ ಗೆ ಬರ್ಲಿಕ್ಕೆ ಲೈಕ್ ಚೈಂಕ್ ಪೈಂಕ್ ಬರ್ಲಿಕ್ಕೆ ಒಂದು ಅವಕಾಶ ಸಿಕ್ತು ಧನ್ಯವಾದಗಳು ಹಾಗೆ ಡೈಜಿ ಟಿವಿಗೂ ಧನ್ಯವಾದಗಳು ಅಷ್ಟೇ ಒಂದು ನಿಮ್ದು ತಕ್ಕಂತೆ ಒಂದ್ ನಿಮಿಷ ಎಂತ ಅಂತ ಹೇಳ್ರಿ ಈಗ ಸ್ಟೀಫನ್ ಸರ್ ದೀಕ್ಷನ್ ಕಾರ್ತಿಕ್ ನಮ್ಮೊಟ್ಟಿಗೆ ಇಲ್ಲ ಸ್ಟೀಫನ್ ಸರ್ ಬಿಜಿ ದೀಕ್ಷಾ ಬಿಜಿ ಮಂಜುಳಾ ಬಿಜಿ ಆಕ್ಚುಲಿ ಅವ್ರ ನಾಲ್ಕು ಜನ ಇಲ್ಲದೇ ಇದ್ರೆ ಈ ಚಂಕ್ ಪೈಂಕ್ ಇಮ್ಯಾಜಿನೇಷನ್ ಮಾಡ್ಕೊಂಬಲ್ಲ ಯಾಕಂತ ಹೇಳ್ರೆ ಅವ್ರ ಕೊಟ್ಟ ಟೈಮು ಅವ್ರು ಹಾಕಿದ ಎಫರ್ಟು ಅವ್ರು ಹಾಕಿದ ಕಾನ್ಸೆಪ್ಟ್ಗಳು ವಿಷಯಗಳು ಚರ್ಚೆಗಳು ನಾವ್ ನಾವೇ ಇಲ್ಲೇ ಹಿಂಗೈಕ್ ಹಿಂಗೈಕ್ ಅನ್ನಿ ಹೇಳ್ಕೊಂಡು ಒದ್ದಾಡೋದು ಪ್ರತಿಯೊಂದು ಇತ್ತಲ್ಲ ನಾವು ಏಳು ಜನ ನಾವ್ ಏನ್ ಇತ್ತು ಏಳು ಜನ ಇಲ್ದೆ ಈ ಚೈನ್ ಪೈಂಕ್ ಇಮ್ಯಾಜಿನ್ ಮಾಡ್ಕೊಂಬು ಸಾಧ್ಯ ಇಲ್ಲ ರೈನ್ಬೋ ಹೌದು ಹಾಗೆ ಈ ಕಾರ್ಯಕ್ರಮ ಇಷ್ಟು ಸಕ್ಸಸ್ ಆಗೋಕೆ ನೀವೆಲ್ಲ ಕಲಾವಿದ್ರು ನೀವು ಮೂರು ಜನ ಆಗಿರ್ಬಹುದು ಮತ್ತೆ ಉಳ್ದ ಸ್ಟೀಫನ್ ಅವರು ದೀಕ್ಷಾ ಮಂಜುಳಾ ಕನಸು ಕಾರ್ತಿಕ್ ಸೊ ನಿಮ್ಮೆಲ್ಲರ ಎಫರ್ಟ್ ಇಂದ ಇವತ್ತು ನಾವು ಸಕ್ಸಸ್ಫುಲ್ ಆಗಿ ಅರವತ್ತ ಎಪಿಸೋಡ್ ಅನ್ನ ಮುಗಿಸ್ತಾ ಇತ್ತು ಸೊ ಹಾಗೆ ನಮ್ಮ ಈ ಜರ್ನಿಯಲ್ಲಿ ಭಾಗಿಯಾಗೋದಕ್ಕೆ ನಿಮ್ಗೆಲ್ಲರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳ್ತೇನೆ ವೀಕ್ಷಕರ ಚೈಂಕ್ ಪೈಂಕ್ ಕಾರ್ಯಕ್ರಮ ಇವತ್ತಿಗೆ ಅರವತ್ತನೇ ಸಂಚಿಕೆ ಪೂರೈಸಿತ್ತು ಒಂದ್ ಸಣ್ಣ ವಿರಾಮ ನಾವು ಕೊಡ್ತಾ ಇತ್ತು ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದು ಹೊಸದೊಂದು ಪ್ರಯತ್ನ ನಾವು ಮಾಡ್ತಾ ಇರುತ್ತೆ ಅದು ಕುಂದಾಪುರ ಕನ್ನಡದಂಗೆ ಅಷ್ಟು ತನಕ ನೀವು ಕಾಯ್ತಾ ಇರ್ಕ ವೀಕ್ಷಕರೇ ಇದು ಇವತ್ತಿನ ಚೈಂಕ್ ಪೈಂಕ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವೆಲ್ಲರೂ ಕಾಣ್ತಾ ಇಟ್